हरि ओं श्रीगुर्भ्यो नम अभ्रम भंगरित अजम विमलम सदा आनंदतीर्थमतलंजयिता पत्रयापहम मिथ्या सिद्धांतुध्वात विध्वंसिनशक्षण चीर्थ निर्भासता हृदंबरे हर्तिकोयं प्रत्यय कैसरी व्यासतीर्थगुर्भूयाद अस्मदाथसीद्ध तपो विद्यारक्सदुनौगाक्रिराजगुरे गृहपदाश्रयान पूज्य राघवेंद्रा श्रृतिधनताय च कलप वृक्षा नमतां कामधेनवे ಶ್ರೀ ದೂರ್ವಾಧ್ವಾಂತರವೇ ವೈಷ್ಣವೆಂದೀವರೆಂದವೆ ಶ್ರೀರೇಂದ್ರಗುರವೇನೋ ಅತ್ಯಂತದಯಾಳವೆ ಆದಮೂಳಿ ಪರ್ಯಂತ ಗುರುಣಾಂ ಆಕ್ತಿ ತಘ್ನಾಂಚಮನ ಹರಿ ಓಂ ಶ್ರೀ ಶ್ರೀಗುರುಭ್ಯೋ ನಮಃ ಶ್ರೀ 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 ಸ್ವಾಮಿಗಳಿಗೆ ಸ್ವಾಮಿಗಳಿಗೆ ಶ್ರೀವಿಧ್ಯಾಶೀಷತೀರ್ಥಸ್ವಾಮಿಗಳಿಗೇ ಶ್ರೀಸುಗುಣೇಂದ್ರತೀರ್ಥಸ್ವಾಮಿಗಳಿಗೇ ಶ್ರೀಸುಶ್ರೀಂದ್ರತೀರ್ಥಸ್ವಾಮಿಗಳಿಗೇ ಸಾದರ ಪ್ರಣಾಮಗಳು ಸಲ್ಲಿಸಿ ಶ್ರೀ ವ್ಯಾಸತೀರ್ಥ ಗುರುಸಾರ್ವಭೌಮರ ಆರಾಧನಾ ಸಂದರ್ಭವಾಗಿ ಅವರ ಸ್ಮರಣಪೂರ್ವಕ ಚಿಂತನೆಯನ್ನು ಸ್ವಲ್ಪ ಮಾಡಲು ಪ್ರಯತ್ನ ಮಾಡ್ತೀನಿ ಪ್ರಸಿದ್ಧವಾಗಿರುವ ಒಂದು ಶ್ಲೋಕ ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯೋ ಮುನಿತ್ರೆಯ ಮುದೀರಿತಂ ಅಂಥೇಳಿ ಸ್ಫುಟವಾಗಿದೆ ಆದರೆ ಜನರಿಗೆ ಒಂದು ಸಂಶಯ ಬರುವುದು ಸಹಜ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಗಳು ಬೇಡಿದ್ದೆಲ್ಲವೂ ಕೊಡತ್ತೆ ಆದರೆ ಈ ಮೂರು ಮುನಿಗಳು ಬೇಡಿದ್ದೆಲ್ಲವೂ ಕೊಡುವುದಿಲ್ಲ ಹೇಗೆ ಹೋಲಿಕೆ ಸರಿ ಅಂತ ಹೇಳಿ ಏನು ಬೇಡಬೇಕೋ ಗೊತ್ತಿಲ್ಲದಿದ್ದರೆ ಅಥವಾ ಯಾವುದೋ ನಾವು ಬೇಡಿದಾಗ ಅದರಿಂದ ಎಷ್ಟೋ ಅನಿಷ್ಟಗಳು ಬಂದರೆ ಏನು ಗತಿ ಆ ದಿವ್ಯ ವಸ್ತುಗಳ ವಿಷಯದಲ್ಲಿ ಎರಡು ತೊಂದರೆಗಳಿವೆ ಅವಕ್ಕೆ ನಾವು ಶರಣಾದರೂ ನಾವು ಬೇಡದೇ ಇದ್ದರೆ ಅವು ಕೊಡುವುದಿಲ್ಲ ನಮ್ಮ ಅಜ್ಞಾನದಿಂದಾಗಿ ನಾವು ಪ್ರಮಾದಕರ ಅಥವಾ ಹಾನಿಕರವಾದದ್ದನ್ನು ಬೇಡಿದರೂ ಅವೇ ನಮಗೆ ಬಂದು ಪ್ರಮಾದ ಅಥವಾ ಹಾನಿ ಆಗುವ ಪ್ರಸಂಗವಿದೆ ಆದರೆ ಈ ಮುನಿತ್ರಕ್ಕೆ ಶರಣಾದಾಗ ನಮಗೆ ಹಿತವಾದದ್ದನ್ನು ಅನುಗ್ರಹಿಸಿ ಕ್ಷೇಮ ಮಾರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಆದ್ದರಿಂದ ಅವರು ಆ ದಿವ್ಯ ದಿವ್ಯವಸ್ತುಗಳಿಗಿಂತಲೂ ಹೆಚ್ಚು ವಾಂಛನೀಯರು ಪ್ರಸ್ತುತ ಚಿಂತಾಮಣಿಗಳಾದ ವ್ಯಾಸರಾಯರ ಚಿಂತನೆ ಗುರುಗುಣಸ್ತವನದಲ್ಲಿ ಅವರನ್ನು ಶ್ರೀ ವಾದೇಂದ್ರರು ಹೀಗೆ ಕೊಂಡಾಡಿದ್ದನ್ನು ಸ್ವಲ್ಪ ನೋಡಿ ಮುಂದುವರಿಯೋಣ ಮಾಯಾತಂತ್ರಾಮರಾರಿ ಸ್ಮಯಮಪನಯತೋ ಮಧ್ವ ಸಿದ್ಧಾಂತನಾಂ ನೇತ್ರಾಣೀವ ತ್ರಯೋಪಿ ತ್ರಿಜಗತಿ ಜಗತಿ ನೃಹರೇ ರಿಂಧತೆ ಯತ್ ಪ್ರಬಂಧ ಯ ಅದೈತವಿಚಲಕುಲಕುಲಿಶ ಪ್ರೌಢಿಮತೆ ಸಹ ಶ್ರೇಯೋ ಭೂಯೋ ವಿದಧ್ಯಾತ್ ಸುಮಹಿತಮಹ್ರ ವ್ಯಾಸರ ಅನ್ವಯ ತ್ರಯ ಅಪಿತ್ ಪ್ರಬಂಧ ತ್ರೀಜಗತಿ ಮಾಯಾತಂತ್ರ ಅಮರ ಅರಿ ಸ್ಮಯತ ಮಧ್ವಸಿಂತನಾ ನೃಹರೆ ನೇತ್ರಣಿ ಇವ इंधते विद्या अचल अद्वैतविद्या कुलिश प्रौढिम आढोकते महिमा सह व्यासराजः संप्रति भूयो श्रेयो विदध्यात ಈ ಶ್ರೀ ವ್ಯಾಸರಾಜರ ತಾತ್ಪರ್ಯ ಚಂದಿಕಾ ನ್ಯಾಯಾಮೃತ ತರ್ಕ ತಾಂಡವ ಎಂಬ ಮೂರು ಪ್ರಬಂಧಗಳು ಇದು ತ್ರಯೋ ಅಪಿ ಮೂರು ಕೂಡ ಯಾವ ಮೂರು ಶ್ರೀ ವ್ಯಾಸರಾಜರು ಮಾಡಿರುವಂತ ಈ ಮೂರು ಪ್ರಬಂಧಗಳು ಇರ ಗ್ರಂಥಗಳು ಯಾವುದಿದೋ ಯಾ ಯಾರಾದರೆ ಇವನ್ನು ಮಾಡಿದ್ದಾರೋ ತ್ರಿಜಗತಿ ಈ ಮೂರು ಲೋಕದಲ್ಲಿಯೂ ಕೂಡ ಮಾಯಾ ತಂತ್ರ ಮಾಯಾವಾದ ಇಲ್ಲ ಅದ್ವೈತ ಸಿದ್ಧಾಂತ ಎನ್ನುವ ಅಮರ ಅರಿ ದೇವತೆಗಳಿಗೆ ಶತ್ರುವಾದಂತಹ ಹಿರಣ್ಯಕಶುಪು ಸು ಅದ್ವೈತ ಸಿದ್ಧಾಂತವನ್ನು ಹಿರಣ್ಯಕಶಪ ಹೋಲಿಸಿದ್ದಾರೆ ಅಂತಹ ಆ ಅದ್ವೈತ ಸಿದ್ಧಾಂತದ ಹಿರಣ್ಯಕಶುಪುನ ಸ್ಮಯಂ ಗರ್ವವನ್ನು ಅಪನಯತ ತೆಗೆದುಹಾಕುವಂತಹ ಹೋಗಲಾಡಿಸುವಂತಹ ಮಧ್ವ ಸಿದ್ಧಾಂತ ನಾಮ್ನ ಮಧ್ವ ಸಿದ್ಧಾಂತ ಅಂತ ಕೈಯಲ್ಪಡುವಂತಹ ನೃಹರೇಹೇ ನರಸಿಂಹ ದೇವರ ನೇತ್ರಾನೆ ಮೂರು ಕಣ್ಣುಗಳಂತೆ ಆ ಮೂರು ಪ್ರಬಂಧಗಳು ಮೂರು ಕಣ್ಣುಗಳಂತೆ ನರಸಿಂಹದೇವರ ಕಣ್ಣುಗಳಂತಿವೆ ಅಂತೇಳಿ ಇವ ಇಂಧತೆ ಅದರಂತೆ ಇಂಧತೆ ಪ್ರಕಾಶಿಸುತ್ತಾ ಇದೆಯೋ ಎತ್ ಯಾವ ವ್ಯಾಸರಾಯರ ವಾಕ್ ವಾಣಿಯಾದರೆ ಅದ್ವೈತ ವಿದ್ಯಾ ಅಚಲ ಕುಲ ಕುಳಿಶ ಪ್ರೌಢಿಂ ಆಡವಕತೆ ಅದ್ವೈತ ವಿದ್ಯೆ ಅನ್ನುವ ಪರ್ವತಗಳ ಸಮೂಹದ ಆ ಸಮೂಹವನ್ನು ವಜ್ರಾಯುಧದಂತೆ ಆ ಸಮೂಹ ನಾಶ ಮಾಡುವುದರಲ್ಲಿ ವಜ್ರಾಯುಧದಂತೆ ಸಾಮರ್ಥ್ಯವನ್ನು ಹ್ಮ್ ಪ್ರೌಢಿಂ ಸಾಮರ್ಥ್ಯವನ್ನು ಆಡವು ಪಡೆದಿದ್ದೆಯೋ ಹೊಂದಿದ್ದೆಯೋ ಅಂತಹ ಸುಮಹಿತ ಮಹಿಮ ಅತ್ಯಧಿಕವಾದಂತಹ ಮಹಿಮ ಉಳ್ಳಂತಹ ಸಹವ್ಯಾಸರಾಜಃ ಆ ವ್ಯಾಸರಾಜ ಗುರು ಸಾರ್ವಭೌಮರು ಸಂಪ್ರತಿ ಇವಾಗಲೇ ಭೂಯ ಅತ್ಯಧಿಕವಾದಂತಹ ತುಂಬ ಬಹಳವಾದಂತಹ ಶ್ರೇಯ ಶ್ರೇಯಸ್ಸನ್ನು ವಿಧದ್ಯಾತ ಉಂಟು ಮಾಡಲಿ ಅಂತ ಹೇಳಿ ಅದರ ಅರ್ಥ ಆ ಮೂರು ವ್ಯಾಸತ್ರಯವೆಂದು ಖ್ಯಾತಿಗೊಂಡಿರುವಂತಹ ಮೂರು ಪ್ರಬಂಧಗಳು ಇಲ್ಲ ಗ್ರಂಥಗಳು ಮಧ್ವ ಸತ್ಸಿದ್ಧಾಂತಕ್ಕೆ ಮೂರು ಕೋಟೆಗಳಂತೆ ಇವೆ ಅವರ ಘನತೆ ಎಂಥದ್ದು ವ್ಯಾಸರಾಜರ ಘನತೆ ಎಂಥದ್ದು ಅಂದರೆ ಅದ್ಭುತವಾದ ಶಾಸ್ತ್ರಜ್ಞಾನ ವಾದ ಸಾಮರ್ಥ್ಯ ಲೋಕಪ್ರಿಯತ್ವ ವಾದದಲ್ಲಿ ಸೋತವರನ್ನು ಸಹಿತ ಸನ್ಮಾನಿಸಿ ಅವರು ಸೋಲುವುದಕ್ಕೆ ಅವರ ಪಕ್ಷ ಸರಿ ಇಲ್ಲದಿರುವುದೇ ಕಾರಣ ಹೊರತು ಅವರ ಬಲಹೀನತೆ ಅಲ್ಲ ಎಂದು ಪ್ರೋತ್ಸಾಹಿಸುವುದು ಇವೆಲ್ಲ ಗಮನಾರ್ಹ ಅವರು ಸರ್ವಕಲಾ ಪಾರಂಗತರು ಮಾತ್ರವಲ್ಲದೆ ಸರ್ವಕಲಾ ಪಾರಂಗತರಾದ ಶ್ರೀ ವಿಜಯೇಂದ್ರ ಮಹನೀಯರಿಗೂ ಗುರುಗಳಾಗಿದ್ದಾರೆ ಅವರನ್ನು ದ್ವೈತಿಗಳು ಮಾತ್ರವಲ್ಲದೆ ಅದ್ವೈತಿಗಳು ಅಷ್ಟೇ ಅಲ್ಲದೆ ಆ ನ್ಯಾಯ ಸಿದ್ಧಾಂತವರು ವೈಶೇಷಿಕರು ಇನ್ನು ಇತರ ಸಿದ್ಧಾಂತವರು ಕೂಡ ಗೌರವಿಸುತ್ತಿದ್ದರು ಅಪರೋಕ್ಷ ಜ್ಞಾನಿಗಳೆಂದು ಖ್ಯಾತಿಗೊಂಡಿರುವಂತಹ ಶ್ರೀ ವಾದಿರಾಜರು ಶ್ರೀ ವಿಜಯೀಂದ್ರರು ಶ್ರೀ ಪುರಂದರದಾಸರು ಶ್ರೀ ಕನಕದಾಸರು ಮುಂತಾದವರು ಕೂಡ ಅವರ ಶಿಷ್ಯರಾಗಿ ಮೆರೆದಿದ್ದಾರೆ ಅವರಿಂದ ಸೋತಂತಹ ಸಿದ್ಧಾಂತ ಪಕ್ಷಧರ ಮಿಶ್ರ ಸಿದ್ಧಾಂತದ ಅವಲಂಬಿಯಾಗಿರುವಂತಹ ಪಕ್ಷಧರ ಮಿಶ್ರ ಅನ್ನುವನು ಆನಂದದಿಂದ ಹೇಳಿದ ಪ್ರಶಂಸಾ ವಚನವನ್ನು ನೋಡ್ರಿ ಅವರು ಹೇಳ್ತಾರೆ ಹೀಗೆ ಎದೀತಂ ತದ್ ಅಧೀತಂ ಯ್ ಅನಧೀತಂ ತದಪ್ಯಧೀತಂ ಪಕ್ಷಧರ ವಿಪಕ್ಷ ನಾವೈಕ್ಷಿ ವಿನಾ ನವೀನ ವ್ಯಾಸೇನ ಹೇಳಿ ನಾನು ಓದಿದ್ದನ್ನು ಸಿ ವ್ಯಾಸಿತರು ಓದಿದ್ದಾರೆ ಅವನು ಹೇಳುವಂತಹ ಮಾತು ನಾನು ಓದದ್ದನ್ನು ಸಹಿತ ಅವರು ಓದಿದ್ದಾರೆ ಪಕ್ಷಧರನ ಪಕ್ಷವನ್ನು ಖಂಡಿಸಿದ ನವೀನ ವ್ಯಾಸರೆನ್ನ ತಕ್ಕಂತಹ ಶ್ರೀ ವ್ಯಾಸತೀರ್ಥರಂತವರನ್ನು ಕಂಡಿಲ್ಲ ಅಂತ ಹೇಳಿ ಕೊಂಡಾಡಿದ್ದಾರೆ ಈ ಮಂದರ ಪರ್ವತದಿಂದ ಕ್ಷೀರಸಾಗರ ಕಳೆದರೆ ಅಮೃತ ಬಂತು ಶ್ರೀ ವ್ಯಾಸತೀರ್ಥರ ಪ್ರತಿಭೆ ಅನ್ನುವ ಮಂದರ ಪರ್ವತದಿಂದ ಶ್ರೀ ಮಧ್ವಶಾಸ್ತ್ರದು ಮಧ್ವಶಾಸ್ತ್ರ ಅನ್ನುವ ಕ್ಷೀರಸಾಗರವನ್ನು ಕಳೆದರೆ ನ್ಯಾಯಾಮೃತ ಬಂತು ಟೀಕಾರಾಯರ ತತ್ವಪ್ರಕಾಶಕದ ಬೆಳಕನ್ನು ಲೋಕಕ್ಕೆ ಕೊಡುವುದಕ್ಕೆ ತಾತ್ಪರ್ಯ ಚಂದಿಕೆ ಎಂಬ ಬೆಳದಿಂಗಳು ಬೀರಿದ್ದಾರೆ ತರ್ಕದಿಂದ ತರ್ಕದಲ್ಲಿ ತರ್ಕದ ತಾಂಡವ ಮಾಡಿದರೆ ತರ್ಕ ತಾಂಡವ ಆಯಿತು ಅಷ್ಟು ಚೆನ್ನಾಗಿ ಅದ್ವೈತದ ದೋಷಗಳನ್ನು ತೋರಿದರೂ ಯಾಕೆ ಅವರ ಜೊತೆಲೇ ಇದ್ದ ಅದ್ವೈತಿಗಳಿಗೆ ಮನವರಿಕೆ ಆಗಿಲ್ಲ ಎಂದು ಅನಿಸುವುದು ಸರಿ ಆದರೆ ಪೂರ್ವಾಗ್ರಹ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಉದಾಹರಣೆಗೆ ದ್ವೈತಿಗಳು ಈ ಜಗತ್ತು ನಮ್ಮ ಅನುಭವಕ್ಕೆ ಬಂದಿದೆ ಇದನ್ನು ಸುಳ್ಳು ಅಂತ ಅದ್ವೈತಿಗಳು ಹೇಗೆ ಭಾವಿಸುತ್ತಾರೆ ಎಂತಾರೆ ಅದ್ವೈತಿಗಳು ನಾವು ಜಗತ್ತು ಸುಳ್ಳು ಅಂತ ಇಲ್ಲ ಮಿಥ್ಯ ಅಂದ್ರೆ ನಿಜವಲ್ಲದ ಸುಳ್ಳಲ್ಲದ ಜಗತ್ತು ಅಂತ ಹೇಳ್ತಾ ಇದ್ದೀವಿ ಹಾಗೆ ಇರಲು ಸಾಧ್ಯವಿಲ್ಲ ಅಂತ ದ್ವೈತಿಗಳು ಭಾವಿಸ್ತಾರೆ ಅದನ್ನು ಒಪ್ಪಿದರೆ ಅವರಿಗೆ ಅದ್ವೈತ ಅರ್ಥವಾಗುತ್ತೆ ಅಂತೇಳಿ ಅವರು ವಾದಿಸ ವಾದ ಮಾಡ್ತಾರೆ ಅನಂತ ಕಾಲದವರೆಗೂ ಈ ಚರ್ಚೆ ನಡೆಯುವುದು ಸಹಜ ಕಾರಣ ಅದ್ವೈತವನ್ನು ಯಾವುದೇ ರೀತಿಯಲ್ಲಿ ಬಳಪಡಿಸಬೇಕೆಂತ ಅವರು ಅದಕ್ಕೆ ಅನೇಕ ವಿಧಾನಗಳನ್ನು ಅವಲಂಬಿಸಿ ಬಲು ರೀತಿಯಲ್ಲಿ ಅಸ್ಪಷ್ಟತೆ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಒಂದು ಕಡೆ ಅಸ್ಪಷ್ಟ ಶಬ್ದಜಾಲವನ್ನು ಪ್ರಯೋಗ ಮಾಡಿ ಒಂದು ದಾರಿ ಮುಚ್ಚಿದರೆ ಮತ್ತೊಂದು ಶಬ್ದಜಾಲದಿಂದ ಮತ್ತೊಂದು ದಾರಿ ಹುಡುಕ್ತಾ ಹೋಗ್ತಾ ಇದ್ದಾರೆ ಒಬ್ಬೊಬ್ಬ ಅದ್ವೈತಿ ಒಂದೊಂದು ನಿರ್ವಚನ ಕೊಟ್ಟು ಬಹುವಿಧ ನಿರ್ವಚಗಳ ನಿರ್ವಚನಗಳ ದ್ವಾರ ಬೇರೆ ಬೇರೆ ಬಾಗಿಲು ತೆರೀತಾ ಇದ್ದಾರೆ ಹೀಗೆ ಸುತ್ತು ಸುತ್ತು ಓಡಾಡುವಂತೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ದಾರಿ ತಪ್ಪಿಸುವ ದುಷ್ಟಾಂತಗಳನ್ನು ಕೊಟ್ಟಿದ್ದಾರೆ ಶ್ರೀ ವ್ಯಾಸತೀರ್ಥರ ಕೊಡುಗೆ ಎಂಥದ್ದಂದ್ರೆ ಅವರು ಎಲ್ಲ ಶಬ್ದಜಾಲವನ್ನು ಆ ಕಾಲದಲ್ಲಿ ನಿರ್ವಚನಗಳನ್ನು ವಾದಗಳನ್ನು ದೃಷ್ಟಾಂತಗಳನ್ನು ಸಂಗ್ರಹಿಸಿ ಅವೆಲ್ಲವನ್ನು ಅಲ್ಲಗಳೆಯುತ್ತಾ ಲೋಕೋತ್ತರ ರೀತಿಯಲ್ಲಿ ನಿಜ ತತ್ವವನ್ನು ತೋರಿಸಿಕೊಟ್ಟಿದ್ದಾರೆ ಅದ್ವೈತಿಗಳು ಪ್ರವೇಶ ಮಾಡಿದಂತಹ ಹಾಕಿರುವಂತಹ ಶಬ್ದಗಳಿಂದ ಹೇಳಲ್ಪಟ್ಟ ಅನೇಕ ವಿಷಯಗಳು ಶಾಶ್ವಸಮ್ಮತವೇ ಅಲ್ಲ ಅದನ್ನು ಸಿದ್ಧಗೊಳಿಸುವುದಕ್ಕಾಗಿ ಅವರ ನಿರ್ವಚನಗಳನ್ನೇ ತಕೊಂಡು ಅವುಗಳು ಯಾಕೆ ಸರಿಯಿಲ್ಲ ಅಂತ ತೋರಿಸಿಬಿಟ್ಟಿದ್ದಾರೆ ವ್ಯಾಸರಾದ ಗುರು ಸಾರ್ವಭೌಮರು ಅವರು ಅದ್ವೈತಿಗಳು ಕೊಡುವಂತಹ ದುಷ್ಟಾಂತಗಳು ದೋಷಭರಿತವಾಗಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ ಉದಾಹರಣೆಗೆ ನಿರ್ಗುಣ ಬ್ರಹ್ಮ ಅವಿದ್ಯ ಅದ್ವೈತ ರೀತಿಯಲ್ಲಿ ಅವಿದ್ಯ ಅಂದ್ರೆ ಅವ್ರು ಹೇಳುವ ಅವಿದ್ಯೆ ಎಂತದ್ದಂದ್ರೆ ಸತ್ಯವನ್ನು ಮುಚ್ಚಿ ಮತ್ತೊಂದು ತೋರುವಂತದ್ದು ಅವಿದ್ಯ ಅಂತ ಹೇಳಿ ಹ್ಮ್ ನಿರ್ಗುಣ ಬ್ರಹ್ಮ ಒಬ್ಬನೇ ಸತ್ಯ ಆ ನಿರ್ಗುಣ ಬ್ರಹ್ಮನ ಜೊತೆ ನಿರ್ಗುಣ ಬ್ರಹ್ಮಗೆ ಅವಿದ್ಯ ಬಂದಾಗ ಆ ಜೀವಂದರು ಇಷ್ಟು ಜೀವಂದಿದ್ದಾರಲ್ವಾ ಇದ್ದಾರಲ್ವ ಅಂತ ಹೇಳಿದ್ರೆ ಹೌದು ಇವರೆಲ್ಲ ಜೀವರು ಕೂಡ ಆ ನಿರ್ಗುಣ ಬ್ರಹ್ಮ ಅವಿದ್ಯದಿಂದ ಕೂಡಿದಾಗ ಈ ಜೀವ ಬರ್ತಾರೆ ಅದೇ ನಿರ್ಗುಣ ಬ್ರಹ್ಮ ಮಾಯದಿಂದ ಕೂಡಿದಾಗ ಅದ್ವೀತ ರೀತಿಯಲ್ಲಿ ಮಾಯ ಅದನ್ನು ಕೂಡಿದಾಗ ಸಗುಣ ಬ್ರಹ್ಮ ಬರ್ತಾನೆ ಅಂತೇಳಿ ಅಂದ್ರೆ ಒಂದು ಈಕ್ವೇಶನ್ ತರ ಹಾಕ್ಬೇಕಂತ ಹೇಳಿದ್ರೆ ನಿರ್ಗುಣ ಬ್ರಹ್ಮ ಪ್ಲಸ್ ಅವಿದ್ಯಾ ಈಕ್ವೋಸ್ ಜೀವ ಅಂತ ಹೇಳಿ ನಿರ್ಗುಣ ಬ್ರಹ್ಮ ಪ್ಲಸ್ ಮಾಯಾ ಈಕ್ವಸ್ ಸಗುಣ ಬ್ರಹ್ಮ ಅಂತ ಹೇಳಿ ಈ ವಿಧವಾದಂತಹ ರೀತಿಯಲ್ಲಿ ಅದನ್ನು ಅವರು ತೋರಿಸ್ಕೊಡ್ತಿದ್ದಾರೆ ಅಷ್ಟೇ ಅಲ್ಲದೆ ಅಂತ ಅಂತೇಳಿ ಅಸ್ತಿ ಅಂದ್ರೆ ಸುಪ್ರೀಂ ಪೊಸಿಷನ್ ಅಂತೀವಿ ಆರೋಪಿಸುವುದು ಆರೋಪಣ ಮಾಡುವುದು ಹ್ಮ್ ಜಗನ್ಮಿಥ್ಯಾತ್ವ ಜಗತ್ತೇ ಮಿಥ್ಯಾ ಅಂತ ಹೇಳುವುದು ಭೇದ ಮಿಥ್ಯಾ ಅಂತ ಹೇಳುವುದು ಭೇದಮಿಥ್ಯಾತ್ವ ಸತ್ತಾತ್ರೈವಿಧ್ಯ ಪ್ರಮಾಣಗಳು ಅವಿದ್ಯಾವತ್ ವಿಷಯತ್ವ ಅಂತ ಹೇಳುವುದು ಅನಿರ್ವಚನೀಯತ್ವ ಇಲ್ಲ ಅನಿರ್ವಾಚ್ಯತ್ವ ದೃಷ್ಟಿ ಸೃಷ್ಟಿವಾದ ಏಕಜೀವವಾದ ಆತ್ಮ ಐಕ್ಯ ಎಲ್ಲ ಆತ್ಮಗಳು ಒಂದೇ ಅಂತ ಹೇಳುವುದು ಇವೆಲ್ಲ ಅವರು ಹೇಳುವಂತಹ ವಿಷಯಗಳು ಆದರೆ ಇವು ಎಲ್ಲವೂ ಕೂಡ ಯಾವುದು ಶಾಸ್ತ್ರಸಮ್ಮತವಲ್ಲ ನಿರ್ಗುಣ ಬ್ರಹ್ಮ ಅನ್ನುವ ಒಂದು ಹ್ಮ್ ಅಂದ್ರೆ ಅಟ್ರಿಬ್ಯೂಟ್ಲೆಸ್ ಅಂತ ನೋಡ್ರಿ ಪರಮಾತ್ಮನಿಗೆ ಯಾವ ಗುಣಗಳು ಇಲ್ಲ ಆ ಗುಣ ಶಬ್ದಕ್ಕೆ ಪ್ರಾಕೃತ ಗುಣ ಗುಣಗಳು ಬ್ರಹ್ಮ ಅಂತೇಳಿ ಪರಮಾತ್ಮ ಅವನು ಪ್ರಾಕೃತ ಗುಣಗುಣಗಳು ಇಲ್ಲವದವನು ಆದ್ರೆ ಅವರೇನು ಮಾಡಿದ್ದಾರೆ ಯಾವ ಗುಣಗಳು ಇಲ್ಲ ಕಲ್ಯಾಣ ಗುಣಗಳು ಇಲ್ಲ ಅಂತ ಹೇಳಿ ನಿರ್ಗುಣ ಬ್ರಹ್ಮನ ತಕೊಂಡು ಬಂದಿದ್ದಾರೆ ಅವಿದ್ಯಾ ಅಂತ ಅಂದ್ರೆ ನಾವು ನೋಡುದು ಸ್ವಲ್ಪ ಮಟ್ಟಿಗೆ ಅದೇ ಇದೆ ಮಾಯಾ ಅನ್ನೋದು ಅಧ್ಯಾಸ ಅಂತ ಹೇಳಿದ್ರೆ ಹ್ಮ್ ನಿಮ್ಗೆಲ್ಲರೂ ಗೊತ್ತಿರುವಂತಹ ದುಷ್ಟಾಂತಗಳು ಹ್ಮ್ ಉದಾಹರಣೆಗೆ ರಜು ಸರ್ಪ ಶುಕ್ತಿ ರಜತ ಇದು ಪ್ರಖ್ಯಾತವಾಗಿರುವಂತಹ ಇರುವಂತಹ ದೃಷ್ಟಾಂತಗಳು ಹಗ್ಗ ನೋಡಿ ಹಾವು ಅನ್ಕೊಳ್ತೀವಿ ಹಾವು ಅನ್ನುವುದು ಅವ್ರು ಹೇಳೋದು ಹೇಗೆ ಹಗ್ಗ ನೋಡಿ ಹಾವು ಅನ್ಕೊಳ್ತೀವೋ ಈ ಜಗತ್ತು ಸತ್ಯ ಅಂತ ಅನ್ಕೊಳ್ತೀವೋ ಆ ಜಗತ್ತು ಕಾಣ್ತಾ ಇದೆ ಆದ್ರೆ ಈ ಜಗತ್ತು ಇದೆಲ್ಲ ಆ ಅಲ್ಲಿ ಹಗ್ಗದಲ್ಲಿರುವ ಹಾವಿನಂತ ಹಾವು ನಿಜವಾಗಿ ಹಾಗೆ ಈ ಜಗತ್ತನ್ನು ಕೂಡ ಇಲ್ಲ ಹಾ ಹಗ್ಗದಲ್ಲಿರುವ ಹಾವಿನಂತೆ ಇದು ಆರೋಪಣ ಆರೋಪಿತವಾಗಿದೆ ಅಂತ ಹೇಳಿ ಅದೇ ವಿಧವಾಗಿ ಶುಕ್ತಿ ರಜತ ಚಿಪ್ಪು ಬೆಳ್ಳಿ ಚಿಪ್ಪು ಅದು ನೋಡಿ ಬೆಳ್ಳಿ ಅಂತ ಭ್ರಮಿಸುತ್ತೀವಿ ಆದರೆ ಅದು ಬೆಳ್ಳಿ ಅಲ್ಲ ಬೆಳ್ಳಿಯಲ್ಲಿ ಇಲ್ಲ ಆದ್ದರಿಂದ ಅಲ್ಲಿ ಇಲ್ಲದ ಬೆಳ್ಳಿ ಹೇಗೆಯೋ ಹಾಗೆ ಈ ಜಗತ್ತು ಕೂಡ ಆ ಶುಕ್ತಿ ರಜತದಂತೆ ಅಂತೇಳಿ ಈ ಅಧ್ಯಾಸವ ಅದನ್ನು ಹೇಳ್ತಾರೆ ಅವರು ಜಗತ್ತು ಎಲ್ಲ ಮಿಥ್ಯ ಅಂತೇಳಿ ಮಿಥ್ಯ ಅಂದ್ರೆ ಅಮಿಥಕ್ಕೆ ಅನೇಕ ವಿಧವಾದ ಆ ನಿರ್ವಚನಗಳು ಕೊಡ್ತಾರೆ ನ್ಯಾಯಾಮೃತದಲ್ಲಿ ಆ ಅದ್ಭುತವಾಗಿ ಎಲ್ಲ ನಿರ್ವಚನಗಳನ್ನು ತಕೊಂಡು ಆ ವ್ಯಾಸರಾಜ ಗುರು ಸಾರ್ವಭೌಮರು ಎಲ್ಲವನ್ನು ಪ್ರತಿಯೊಂದು ನಿರ್ವಚನವನ್ನು ಕೂಡ ಆ ರೀತಿ ಅಂದ್ರೆ ಅವರು ಹೇ ಅಷ್ಟು ನಿರ್ವಚನ ಕೊಟ್ಟು ಅಷ್ಟಷ್ಟರಲ್ಲಿ ಹೋಗಿ ಅವೆಲ್ಲವೂ ಸರಿ ಅಂತ ತೋರಿಸಿಕೊಡ್ತಾರೆ ಆ ವಿಧವಾಗಿಯೇ ಆ ಜಗತ್ತು ಮಿಥ್ಯ ಅಂತ ಹೇಳುದು ಭೇದ ಮಿಥ್ಯಾ ಅಂತ ಆ ಮಿಥ್ಯಾ ಎಲ್ಲ ಎಲ್ಲ ನಿರ್ವಚನೆಗಳನ್ನ ತಗೊಂಡು ಆ ಮಿಥ್ಯಾವಾದವನ್ನು ಸರಿ ಇಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ ನಾವು ಸ್ವಲ್ಪ ಮಟ್ಟಿಗೆ ನೋಡೋಣ ಅದೆಲ್ಲ ಅಂತ ಹೇಳಿ ಅಂತೇಳಿ ವಿದ್ಯೆ ಅಂತ ಹೇಳಿ ಅಂತ ಹೇಳಿ ಸತ್ ಅನ್ನೋದು ಮೂರು ವಿಧವಾದ ಸತ್ಯ ಅವರು ಹೇಳುವುದು ಸತ್ಯ ಅನ್ನೋದು ಮೂರು ವಿಧವಾಗಿದೆ ಅಂತ ಹೇಳಿ ನಿಜವಾದ ಸತ್ಯ ಅಂದ್ರೆ ಒಂದೇ ಸತ್ಯ ಒಂದು ಸತ್ಯ ಇಲ್ಲ ಸತ್ಯ ಅಲ್ಲ ಆದರೆ ಅವರೇನು ಮಾಡಿದ್ದಾರೆ ಪಾರಮಾರ್ಥಿಕ ಸತ್ಯ ವ್ಯಾವಹಾರಿಕ ಸತ್ಯ ಪ್ರಾತಿಭಾಸಿಕ ಸತ್ಯ ಅಂಥೇಳಿ ಈ ಮೂರು ವಿಧವಾದ ಸತ್ತುಗಳಿವೆ ಅಂಥೇಳಿ ಹೇಳ್ತಾರೆ ಅಂಥ ವಿಭಾಗವೇ ಇಲ್ಲ ಅಂಥೇಳಿ ಶ್ರೀಮದಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸ್ವಾಮಿ ಅಷ್ಟೇ ಹೇಳಿದರೆ ನಮ್ಮ ಪರಂಪರೆಯಲ್ಲಿ ಬಂದವರು ಎಲ್ಲರೂ ಕೂಡ ಹಾಗೆ ತೋರಿಸ್ಕೊಟ್ಟಿದ್ದಾರೆ ಅದನ್ನು ಅತ್ಯದ್ಭುತ ರೀತಿಯಲ್ಲಿ ವ್ಯಾಸರಾಜರು ತೋರಿಸಿಕೊಟ್ಟಿದ್ದಾರೆ ಸತ್ತಾತ್ರೇಯ ವಿದ್ಯೆ ಇಲ್ಲ ಅದು ಒಪ್ಪಿಗೆ ಇರುವಂಥದ್ದು ಮಾತಲ್ಲ ಅಂಥೇಳಿ ಅದೇ ವಿಧವಾಗಿ ಪ್ರಮಾಣಗಳು ಅವಿದ್ಯಾವದ್ ವಿಷಯತ್ವ ಅಂತೇಳಿ ನಮಗೆ ಯಾವ ಹ್ಮ್ ನಾವಿರುವಾಗ ಮಾತ್ರ ಪ್ರಮಾಣಗಳು ಬೇಕು ಆ ವಿದ್ಯೆ ಆ ವಿದ್ಯೆ ಹೋದಾಗ ಮೋಕ್ಷಕ್ಕೆ ಹೋದ ಮುಕ್ತಿಯಲ್ಲಿ ಪ್ರಮಾಣಗಳು ವೇದಗಳು ಎಲ್ಲ ಎಲ್ಲ ಸುಳ್ಳು ಅಂತ ಹೇಳಿದ್ರೆ ಮತ್ತೆ ವೇದಗಳು ಪ್ರಮಾಣಗಳು ಇವೆಲ್ಲ ಸುಳ್ಳ ಅಂದ್ರೆ ಮೋಕ್ಷಕ್ಕೆ ಹೋದ ಮೇಲೆ ಇವಾಗ ಯಾವ ವಿಷಯತ್ವವೂ ಇಲ್ಲ ಆದ್ದರಿಂದ ಇಂತಹ ವಾದವನ್ನು ಅವರು ಮಾಡ್ತಾರೆ ಅನಿರ್ವಚನೀಯತ್ವ ಈ ಸದಸದ್ವಿವಿಕ್ತ ಅಂತ ಹೇಳ್ತಾ ಅನಿರ್ವಚನೀಯ ಇಲ್ಲ ಅನಿರ್ವಾಚ್ಯ ಅಂತ ಹೇಳ್ತಾರೆ ಅದು ಕೂಡ ಶಾಸ್ತ್ರ ಸಮತ ಅಂತಹ ಒಂದು ವಸ್ತುವೇ ಇಲ್ಲ ಅನಿರ್ವ ಅನಿರ್ವಚನೀಯ ಅಂತ ಹೇಳಿದ್ರೆ ಸತ್ತು ಅಂತ ಹೇಳಿದ್ರೆ ಸತ್ತು ಅಲ್ಲ ಅಸತ್ ಅಂದ್ರೆ ಅಸತ್ತು ಅಲ್ಲ ಅಂತ ಹೇಳಿ ಅದರಿಂದ ಸತ್ ಸದ್ವಿ ಸದ್ ಅಸತ್ ವಿವಿಕ್ತ ಅಂದ್ರೆ ಸತ್ತು ಅಲ್ಲದೆ ಅಸತ್ತು ಅಲ್ಲದೆ ಇರುವಂತದ್ದು ಉದಾಹರಣೆಗೆ ಹ್ಮ್ ಶುಕ್ತಿ ರಥ ತಗೊಂಡ್ರೆ ಚಿಪ್ಪಿನಲ್ಲಿ ಬೆಳ್ಳಿ ಇದೆಯಾ ಅಂದ್ರೆ ಇಲ್ಲ ಬೆಳ್ಳಿ ಇಲ್ಲ ಅದು ಬೆಳ್ಳಿ ಇದ್ದಂತೆ ಕಾಣತ್ತಲ್ಲವಾ ಇಲ್ಲವೇ ಇಲ್ಲ ಅಂತ ಹೇಳಕ್ ಬರೋದಿಲ್ಲ ಅದು ಇಲ್ಲ ಅಂತ ಹೇಳಿದ್ರೆ ಬಾಧೆ ಇದೆ ಅಂದ್ರೆ ಎಲ್ಲದಕ್ಕೂ ಸತ್ತು ಅಂತ ಹೇಳಿದ್ರೆ ಅಲ್ಲ ಅಂತ ಸತ್ತಲ್ಲ ಅಲ್ಲಿ ಇಲ್ಲ ಸರಿ ಅಸತ್ತ ಅಂತ ಹೇಳೋಣ ಅಂದ್ರೆ ಅದರದಿದ್ದು ತೋರುತ್ತಲ್ಲವಾ ಅದು ಪೂರ್ತಿ ಅಸತ್ತು ಅಲ್ಲ ಸತ್ತು ಅಲ್ಲ ಅಸತ್ತು ಅಲ್ಲ ಅದೇ ನಿ ಅನಿರ್ವಚನೀಯ ಅದೇ ಅನಿರ್ವಾಚ್ಯ ಅಂತ ಹೇಳಿದ್ರೆ ಅದು ನಿಜವಾಗಿ ಅದನ್ನು ನಾವು ಆಳಕ್ಕೆ ಹೋಗಿ ನೋಡಿದರೆ ನೋಡ್ರಿ ಈ ದೃಷ್ಟಾಂತಗಳನ್ನು ಹೀಗೆ ಕೊಟ್ಟು ಹೌದಲ್ವಾ ಹೌದಲ್ವಾ ಅನಿಸುವಂತೆ ಸಾಮಾನ್ಯ ಜನಕ್ಕೆ ಕನ್ಫ್ಯೂಸ್ ಆಗತ್ತೆ ಅನಿಸುವಂತೆ ಮಾಡ್ತಾರೆ ಅದು ಸ್ವಲ್ಪ ಆಳಕ್ಕೆ ಹೋಗಿ ನಾವೇ ಚಿಂತನೆ ಮಾಡಿದರೆ ಅಲ್ಲಿ ಇರುವ ಬೆಳ್ಳಿ ಇದ್ದಂತೆ ತೋರತ್ತೆ ಅದು ಇಲ್ಲವೇ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ಇಲ್ಲವೇ ಇಲ್ಲ ಅನ್ನೋದು ಸತ್ಯ ಅಲ್ಲಿ ಬೆಳ್ಳಿ ಯಾವತ್ತೂ ಇಲ್ಲವೇ ಇಲ್ಲ ಬೇರೆ ಕಡೆ ಬೆಳ್ಳಿ ಇರಬಹುದು ಆ ಬೆಳ್ಳಿಯ ಜ್ಞಾನ ಇರಬಹುದು ಆದರೆ ಆ ಮುತ್ತಿನ ಚಿಪ್ಪಿನ ಜಾಗದಲ್ಲಿ ಆರೋಪಿತವಾದಂತಹ ಬೆಳ್ಳಿ ಇಲ್ಲವೇ ಇಲ್ಲ ಸರ್ವಥಾ ಅಸತ್ಯ ಆದ್ದರಿಂದ ಅಂತಹ ಅನಿರ್ವಾಚ್ಯ ಅನ್ನುವ ಅದೇ ವಿಧವಾಗಿ ರಜು ಸರ್ಪ ಹಗ್ಗ ನೋಡಿ ಹಾವು ಅನ್ಕೊಳ್ಳಿ ಅಲ್ಲಿ ಹಾವು ಇಲ್ಲ ಅಂತ ಹೇಳಕ್ಕೂ ಬರೋದಿಲ್ಲ ಇದೆ ಅಂತ ಹೇಳಕ್ಕೂ ಬರೋದಿಲ್ಲ ಆ ಹಾವಿನ ಭಯ ನಮ್ಗಾಗತ್ತೆ ಅಂತ ಹೇಳಿ ಹಾವಿನ ಭಯವಾಗಬಹುದು ಅದು ನಮ್ಮ ನಮ್ಮ ಒಳಗಿಂದ ಬರುವ ಭಯ ಅದು ಹಾವಿನಿಂದ ಬರುವ ಭಯ ಅಲ್ಲ ಆದ್ದರಿಂದ ಭಯ ನಮ್ಮ ಒಳಗೆ ಹುಟ್ಟು ಬರುತ್ತೆ ಆದ್ದರಿಂದ ಅಲ್ಲಿ ಹಾವು ಇದೆ ಅಂತ ಹೇಳಕ್ ಬರೋದಿಲ್ಲ ಇಲ್ಲ ಅಂತ ಹೇಳಕ್ ಬರೋದಿಲ್ಲ ಅಂತ ಹೇಳಕ್ಕಿಲ್ಲ ಹಾವು ಇಲ್ಲವೇ ಇಲ್ಲ ಅಲ್ಲಿ ಸರ್ವಥಾ ಅಲ್ಲಿ ಇಲ್ಲ ಹಾವು ಆದ್ದರಿಂದ ಈ ದುಷ್ಟಾಂತಗಳನ್ನು ಕೊಟ್ಟು ನಮಗೆ ಕನ್ಫ್ಯೂಸ್ ಮಾಡಿ ಹೌದಲ್ವ ಹೌದಲ್ವಾ ಅನಿಸುತ್ತಾ ನೀ ಎಲ್ಲರೂ ನಮ್ಮ ಅದ್ವೈತವನ್ನು ಅರ್ಥ ಮಾಡ್ಕೋಬೇಕು ಅಂತ ಯಾರಾದರೂ ಅದ್ವೈತವನ್ನು ಒಪ್ಪದೆ ಇದ್ರೆ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅನ್ನುವ ವಾದಗಳು ಇಷ್ಟ ಇತ್ಯಾದಿ ವಾದಗಳನ್ನು ಮಾಡ್ತಾರೆ ಅದೇ ವಿಧವಾಗಿ ದೃಷ್ಟಿ ಸೃಷ್ಟಿವಾದ ಆ ಯಾವ ಅಬ್ಸರ್ವರ್ ಇದ್ದರೆ ಅಲ್ಲಿ ಇರುತ್ತೆ ವಸ್ತು ಅಬ್ಸರ್ವರ್ ಇಲ್ಲದೇ ಇದ್ರೆ ವಸ್ತು ಇರೋದಿಲ್ಲ ಹೇಳಿ ದೃಷ್ಟಿ ನಾವು ಯಾವುದನ್ನು ನಮ್ಮ ದೃಷ್ಟಿಯಿಂದ ಅದು ವಸ್ತುಗಳಿಗೆ ಜಗತ್ತಿದೆ ಅಂದ್ರೆ ನಾವು ನೋಡ್ತೀವಾದ್ರೆ ಜಗತ್ತಿ ನಾವು ನೋಡದೇ ಇದ್ದರೆ ಜಗತ್ತಿರೋದಿಲ್ಲ ಅಂತ ಹೇಳಿ ಇದು ಕೂಡ ಸರಿಯಾದ ವಾದ ಅಲ್ಲವೇ ಅಲ್ಲ ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ ಜನಗಳು ಕೇಳಿರಬಹುದು ಟ್ಯಾಗೂರ್ ಆಮೇಲೆ ಐನ್ಸ್ಟೀನು ಒಂದು ಕಡೆ ಕೂತಿದ್ದರಂತೆ ಇದೇ ವಿಧವಾಗಿ ಮಾಡುವಾಗ ಈ ದೃಷ್ಟಿ ಸೃಷ್ಟಿವಾದವನ್ನು ಆ ಅವನು ಹೇಳಿದಾಗ ಐನ್ಸ್ಟೀನ್ ನಿನ್ನಕ್ಕಿಂತ ನನಗೆ ಲಾಜಿಕಲ್ ಜ್ಞಾನ ಇದೆ ಯಾಕಂದ್ರೆ ನಾವಿಬ್ಬರು ಇಲ್ಲಿ ಕೂತಿದ್ದೀವಿ ನೀವು ಒಂದು ಕುರ್ಚಿನಲ್ಲಿ ನಾನೊಂದು ಕುರ್ಚಿಯಲ್ಲಿ ಕೂತಿದ್ದೀನಿ ನಾವು ಹೊರಗೆ ಹೋದಾಗ ಯಾರು ಇಲ್ಲಿ ಇರೋದಿಲ್ಲ ಈ ರೂಮ್ನಲ್ಲಿ ಯಾರು ಇರೋದಿಲ್ಲ ಆದ್ರೆ ನನಗೆ ಒಂದು ನಂಬಿಕೆ ಇದೆ ನಾವು ಹೊರಗೆ ಹೋಗಿ ಯಾರು ನೋಡದೇ ಇದ್ರು ಕೂಡ ಈ ಎರಡು ಕುರ್ಚಿಗಳು ಇಲ್ಲಿ ಎರಡು ಹೀಗೆ ಇರುತ್ತೆ ಅನ್ನುವ ಒಂದು ವಿಷಯ ನನಗ್ ಗೊತ್ತಿದೆ ಆದ್ದರಿಂದ ಈ ದೃಷ್ಟಿ ಸೃಷ್ಟಿವಾದ ಸರಿ ಇಲ್ಲ ಅಂತ ಹೇಳಿ ಹೇಳಿದರು ಅಂತೇಳಿ ಕೇಳ್ತೀವಿ ನಾವು ಇಂಥವಾದ ಅದೇ ವಿಧವಾಗಿ ಏಕಜೀವವಾದ ಎಲ್ಲ ಒಂದೇ ಜೀವ ಇದೆ ಆದ್ರೆ ಅನೇಕ ಜ ಪರಮಾತ್ಮ ಅನ್ನುವ ಒಂದು ಜೀವ ಇದೆ ಅಂಥೇಳಿ ಏಕಜೀವಾದ ಮಾಡುವವರಿದ್ದಾರೆ ಆತ್ಮೈಕ್ಯ ಹೇಳಿ ಎಲ್ಲ ಆತ್ಮಗಳು ಒಂದೇ ಅನ್ ಇವು ಯಾವುದು ಕೂಡ ಶಾಸ್ತ್ರಸಮ್ಮತವಲ್ಲ ಅಂತೇಳಿ ಅವರು ಹ್ಮ್ ಲಾಜಿಕಲ್ ಆಗಿ ತಗೊಂಡು ಬರುವಂತಹ ಸ್ಟೇಟ್ಮೆಂಟ್ ಕೂಡ ಹೇಗಿರುತ್ತೆ ನೋಡ್ರಿ ಉದಾಹರಣೆಗೆ ನೀವೆಲ್ಲ ಪ್ರಸಿದ್ಧವಾಗಿರುವಂಥದ್ದು ವಿಶ್ವಮಿಥ್ಯಾ ದೃಶ್ಯತ್ವಾತ್ ಅಂತ ಹೇಳಿ ಶುಕ್ತಿ ರಜತವತ್ ಈ ಜಗತ್ತು ಎಲ್ಲ ಮಿಥ್ಯಾಭೂತವಾಗಿದೆ ಹೇಗೆ ಅಂದ್ರೆ ನಮ್ಗೆ ಹೇಗಾದ್ರೆ ಹ್ಮ್ ಶುಕ್ತಿ ರಜತವತ್ ಇದು ನೋಡ್ರಿ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಸಿದ್ಧವಾಗಿ ಇರುವಂತಹ ಒಂದು ವ್ಯಾಪ್ತಿ ವಾಕ್ಯ ವ್ಯಾಪ್ತಿ ದೃಷ್ಟಾಂತ ಹೇಳುವಂಥದ್ದು ಲಾಜಿಕಲ್ ಆ ಪ್ರಪೊಸಿಷನ್ ಹೇಗಿರುತ್ತೆ ಅನ್ನೋದಕ್ಕೆ ದೃಷ್ಟಾಂತ ಕೊಡುವಾಗ ಪರ್ವತೋ ವಹ್ನಿಮಾನ್ ಧುಮತ್ವಾತ್ ಮಹಾಸನವತ್ ಅಂತ ಪ್ರಸಿದ್ಧವಾಗಿರುವಂತಹ ಒಂದು ಎಲ್ಲರೂ ಒಪ್ಪಿರುವಂತಹದ್ದು ಇಲ್ಲಿ ಹೇಗೆ ಅಂದರೆ ಒಂದು ಪರ್ವತದಲ್ಲಿ ಹೊಗೆ ನೋಡಿದಾಗ ಎಲ್ಲರೂ ಆ ಹೊಗೆ ಬರ್ತಾ ಇದೆ ಪರ್ವತದ ಮೇಲೆ ಆದ್ದರಿಂದ ಅಲ್ಲಿ ಬೆಂಕಿ ಇರಬೇಕು ಅಂತ ಕನ್ಕ್ಲೂಡ್ ಮಾಡ್ತಾರೆ ಸೊ ಅದರಿಂದ ಈ ಪರ್ವತದಲ್ಲಿ ಬೆಂಕಿ ಇದೆ ಯಾಕೆ ಅಂದ್ರೆ ಹೊಗೆ ಇರುವುದರಿಂದ ಅಂತ ಹೇಳಿ ದೃಷ್ಟಾಂತಕ್ಕೆ ಮಹಾನಸವತ್ತು ಈ ಜ್ಞಾನ ನಮ್ಗೆ ಎಲ್ಲಿಂದ ಬಂತು ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಒಂದು ಅಲ್ಲೇನೋ ಕಟ್ಗೆ ಇಟ್ಕೆ ಎಲ್ಲ ಸುಡ್ತಾ ಇರುವಾಗ ಅಲ್ಲಿಂದ ಬೆಂಕಿ ಇದ್ದ ಕಡೆಯಿಂದ ಹೊಗೆ ಬರುತ್ತೆ ಸೊ ಓಹೋ ಆರ್ಧ್ರ ಇಂಧನ ಇದ್ದು ಬೆಂಕಿ ಎರಡು ಇದ್ದರೆ ಹೊಗೆ ಬರುತ್ತೆ ಆದ್ದರಿಂದ ಹ್ಮ್ ಬೆಂಕಿ ಕಾರಣ ಬೆಂಕಿ ಕಾರಣ ಹೊಗೆ ಬರುತ್ತೆ ಆದರೆ ಲಾಜಿಕ್ ಮಾಡುವಾಗ ಹೊಗೆಯನ್ನು ನೋಡಿ ಬೆಂಕಿ ಇದೆ ಅಂತ ನಾವು ಕನ್ಕ್ಲೂಡ್ ಮಾಡ್ತೀವಿ ಹೇತು ಹೊಗೆ ಅನ್ನೋದು ಹೇತು ಅದರಿಂದ ನಾವು ಸಾಧ್ಯ ಏನು ಬೆಂಕಿ ಇದೆ ಅಂತ ಅದನ್ನು ಸಾಧಿಸುತ್ತೀವಿ ದೃಷ್ಟಾಂತಕ್ಕಾಗಿ ಅಡುಗೆ ಮನೆ ದೃಷ್ಟಾಂತ ಕೊಡ್ತೀವಿ ಸೊ ಇದು ಪ್ರಸಿದ್ಧವಾಗಿರುವಂಥದ್ದು ಎಲ್ಲರೂ ಒಪ್ಪಿರುವಂಥದ್ದು ಅದನ್ನು ಆ ದಾರಿಯಲ್ಲಿ ಹೋಗ್ತಾ ಇಲ್ಲಿ ಹೇಳ್ತಾರೆ ಈ ಜಗತ್ತು ವಿಮತಂ ವಿಶ್ವಂ ಇಲ್ಲ ವಿಮತಂ ಯಾವುದು ಚರ್ಚೆಗೆ ಇರಿದ್ವಿ ಪ್ರಪಂಚ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಆದ್ದರಿಂದ ವಿಮತಂ ಅಂತ ವಿಶ್ವಮಂತಲೂ ಹೇಳ್ತಾರೆ ಅದು ಮಿಥ್ಯ ಮಿಥ್ಯಾಭೂತವಾಗಿದೆ ಯಾಕೆಂದ್ರೆ ದೃಶ್ಯತ್ವ ಅದು ಕಾಣತೇ ಇಲ್ಲ ಹೀಗಾದರೆ ಶುಕ್ತಿ ರಜತ ಅಲ್ಲಿರ ಬೆಳ್ಳಿ ಇದ್ದಂತೆ ಕಾಣತ್ತೆ ಬೆಳ್ಳಿ ಇಲ್ಲ ಅದೇ ವಿಧವಾಗಿ ಇಲ್ಲಿ ಕೂಡ ಶುಕ್ತಿ ರಜತದಂತೆ ಇಲ್ಲ ರಜು ಸರ್ಪದಂತೆ ಹಗ್ಗ ನೋಡಿ ಹಾವನು ಹಾವು ಇಲ್ಲ ಬೆಳ್ಳಿ ಇಲ್ಲ ಅದು ಇದ್ದಂತೆ ತೋರತ್ತೆ ದೃಶ್ಯತ್ವ ತೋರುವುದು ಕಾಣುವುದಾದ್ದರಿಂದ ಹೇಗೆ ಅಲ್ಲಿ ಕಾಣತ್ತೆ ಅದು ಇಲ್ಲವೋ ಹಾಗೆ ಈ ಜಗತ್ತು ಕೂಡ ಕಾಣುತ್ತೆ ಅದು ಇಲ್ಲ ಅಂತ ಹೇಳಿ ಹೇಳ್ತಾರೆ ಓಹೋ ಅದೇ ದಾರಿಯಲ್ಲಿ ಇದಲ್ಲವಾ ಅನಿಸತ್ತೆ ಆದರೆ ನೋಡ್ರಿ ಇಲ್ಲಿ ಈ ದೃಶ್ಯತ್ವ ಅನ್ನುವ ವಸ್ತು ಯಾವುದು ಕಾಣುತ್ತೋ ಅದು ಎಲ್ಲವೂ ಸುಳ್ಳಾಗಬೇಕಾಗಿಲ್ಲ ಈಗ ಶುಕ್ತಿ ರಜತ ಇಲ್ಲ ಹ್ಮ್ ರಜು ಸರ್ಪ ಅಂದ್ರೆ ಆ ವಿಷಯದಲ್ಲಿ ಭ್ರಮೆ ಆಯಿತು ಇದ್ದಂತೆ ಕಾಣತ್ತೆ ಅದು ಇಲ್ಲ ಆದರೆ ಕಣ್ಣು ಮುಂದೆ ಕಾಣುವ ಒಂದು ಮಡಿಕೆ ಇರುತ್ತೆ ಇಲ್ಲ ಬಟ್ಟೆ ಇರುತ್ತೆ ಇಲ್ಲ ಗೋಡೆ ಇದೆ ಇಲ್ಲ ಪುಸ್ತಕ ಇದೆ ಇಲ್ಲ ಒಂದು ಬಾಲ್ ಇರುತ್ತೆ ಇಲ್ಲ ಒಂದು ಕೈ ಕಾಲು ಇವೆಲ್ಲ ಅವೆಲ್ಲ ಕಣ್ಣಿಗೆ ಕಾಣತ್ತೆ ನಿಜವಾಗಿಯೂ ಇದೆ ಆದ್ದರಿಂದ ಅದೇ ಲಾಜಿಕಲ್ ಪ್ರಪೋಸಿಷನ್ ನಾವು ಹೀಗೂ ಕೊಡಬಹುದು ವಿಶ್ವಂ ಸತ್ಯಂ ದೃಶ್ಯತ್ವಾತ್ ಘಟವತ್ತು ಪಟವತ್ತು ಕುಡ್ಯವತ್ತು ಹ್ಮ್ ಪುಸ್ತಕವತ್ತು ಕಂದುಕವತ್ತು ಹಸ್ತವತ್ತು ಪಾದವತು ಹೀಗೆ ನಾವು ಹೇಳ್ಬೋದಲ್ವ ಆದ್ದರಿಂದ ಅವರು ತಗೊಂಡು ದೃಷ್ಟಾಂತವೂ ಸರಿಯಿಲ್ಲ ಲಾಜಿಕಲ್ ಪ್ರಪೋಸಿಷನ್ ಇಲ್ಲ ಈಗ ಅಲ್ಲಿ ಕನೆಕ್ಷನ್ನು ಬೆಂಕಿಗೆ ಹೊಗೆಗೆ ಕನೆಕ್ಷನ್ ಇದೆ ಆ ಕನೆಕ್ಷನ್ ಎಲ್ಲರಿಗೂ ಗೊತ್ತಿರುವಂಥದ್ದು ಆದರೆ ಈ ಮಿಥ್ಯ ಅನ್ನುವ ವಸ್ತುವಿಗೂ ಅವರು ತಗೊಳ್ತಿರುವಂತಹ ಈ ದೃಶ್ಯತ್ವಕ್ಕೂ ಕನೆಕ್ಷನ್ ಇಲ್ಲ ದೃಶ್ಯತ್ವವಾದ ವಸ್ತುಗಳಲ್ಲಿ ಮಿಥ್ಯ ಇರ್ಬೋದು ಮಿಥ್ಯ ಇಲ್ಲದೆ ಇರಬಹುದು ಎಲ್ಲ ವಿಧವಾದ ವಸ್ತುಗಳು ಇರುತ್ತೆ ಆದ್ದರಿಂದ ಎಲ್ಲಿ ಕನೆಕ್ಷನ್ ಇಲ್ಲವೋ ಸಂಬಂಧ ಇಲ್ಲವೋ ಅಲ್ಲಿ ಸಂಬಂಧ ಇದ್ದಂತೆ ತೋರಿಸಿಕೊಡ್ತಾ ಭ್ರಮೆಗೆ ಒಳಗಾಗುವಂತೆ ಮಾಡಿದ್ದಾರೆ ಆದ್ದರಿಂದ ಅವರ ಲಾಜಿಕಲ್ ಪ್ರಪೊಸಿಷನೇ ಸರಿ ಇಲ್ಲ ಅಷ್ಟೇ ಅಲ್ಲದೆ ಓಹೋ ಅವರು ಹೇಳ್ತಾರೆ ಇನ್ನೊಂದು ಇನ್ನೊಂದು ವಿಶ್ವಮಿಥ್ಯ ಜಡತ್ವ ಆತು ವಿಶ್ವಮಿಥ್ಯ ಪರಿಚ್ಛಿನ್ನತ್ವ ಆತಂತೆ ಶುಕ್ತಿ ಜಡವಸ್ತುವಾಗಿದೆ ಅಂದ್ರೆ ಈ ಜಡವಸ್ತು ಪರಮಾತ್ಮನ ವಿಷಯದಲ್ಲಿ ಹೇಳತ ಪರಮಾತ್ಮ ಅವನನ್ನು ಅಪ್ರೋಕ್ಷ ಜ್ಞಾನ ಕಾಣ್ತಾರಲ್ಲವ ಆದ್ದರಿಂದ ಪರಮಾತ್ಮನ ಕಾಣ್ತಾನೆ ಪರಮಾತ್ಮನೇ ಮಿಥ್ಯ ಅಂತ ಹೇಳ್ತೀರಾ ಅಂತ ಹೇಳಿ ಹೀಗೆ ನಾವು ಅಬ್ಜೆಕ್ಷನ್ ತಕೊಂಡು ಬಂದ್ರೆ ಅವರೇನು ಹೇಳ್ತಾರೆ ಜಡತ್ವಾ ಜಡ ವಸ್ತುಗಳು ಅಂದ್ರೆ ಜಡವಸ್ತುಗಳ ವಿಷಯದಲ್ಲಿ ಶುಕ್ತಿ ರಜತ ಹ್ಮ್ ಬೆಳ್ಳಿ ಚಿಪ್ಪು ಅದೇ ವಿಧವಾಗಿ ಆ ರಜು ಸರ್ಪ ಹಗ್ಗ ಹಾವು ಹಗ್ಗ ನೋಡಿ ಹಾವು ಅಂತ ಅದೇ ಹಗ್ಗ ಜಡ ಹಾವುದು ನ ಶರೀರ ಹಾವುದು ಚೇತನವಾದರೂ ಕೂಡ ಹಾವಿನ ಶರೀರ ಜಡವೇ ಆಗಿದೆ ಅದೇ ವಿಧವಾಗಿ ಶುಕ್ತಿ ರಜತ ಬೆಳ್ಳಿ ಚಿಪ್ಪು ಎರಡು ಕೂಡ ಜಡ ಜಡದ ವಿಷಯದಲ್ಲಿ ಜಡತ್ವ ಇರುವುದರಿಂದ ಕಾಣತ್ತೆ ಆದರೆ ಅದು ನಿಜವಲ್ಲ ಅಂತ ಹೇಳಿದ ಅದೇ ಸೇಮ್ ಲಾಜಿಕಲ್ ಪ್ರಾಬ್ಲಮ್ ಅವರಿಗೆ ಜಡತ್ವ ಇರುವ ವಸ್ತುಗಳು ಜಡವಿರುವ ವಸ್ತುಗಳಲ್ಲಿ ಕೆಲವು ಭ್ರಮೆಯಕ್ಕೆ ಕಾರಣವಾಗಬಹುದು ಕೆಲವು ವಿಷಯಗಳಲ್ಲಿ ಭ್ರಮೆ ಇಲ್ಲದೆ ಇರಬಹುದು ಆದ್ದರಿಂದ ಎಲ್ಲವೂ ಕೂಡ ಭ್ರಮೆಯ ವಸ್ತುಗಳೇ ಅಂತ ಭಾವನೆ ಮಾಡ್ತಾ ಅದಕ್ಕೆ ಈ ಜಗತ್ತು ಭ್ರಮೆ ಅಂದ್ರೆ ಅಭ್ಯುಪಗಮ ಮಾಡಿದಂತೆ ಆಗತ್ತೆ ಯಾವುದು ನಾವು ಪ್ರೂವ್ ಜಗತ್ತು ಮಿಥ್ಯ ಅಂತ ಪ್ರೂವ್ ಮಾಡಬೇಕು ಅದು ಮಿಥ್ಯ ಅಂತ ಭಾವನೆ ಮಾಡಿಕೊಂಡು ಮಿಥ್ಯವಾದ ಇನ್ನೊಂದು ವಸ್ತುವನ್ನು ತಗೊಂಡು ಅದನ್ನು ತಪ್ಪು ದೃಷ್ಟಾಂತವನ್ನು ಕೊಟ್ಟು ಅವರು ಮಾಡುವುದರ ಮೂಲಕವಾಗಿ ಏನಾಗ್ತಾ ಇದೆ ಕನ್ಫ್ಯೂಷನ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವುದೇ ಅವರು ಮಾಡುವಂಥದ್ದು ಆದ್ದರಿಂದ ಈ ಜಡತ್ವ ಇದ್ದ ಕಾರಣದಿಂದಾಗಿ ಮಿಥ್ಯ ಆಯಿತು ಅಂತ ಹೇಳು ಜಡತ್ವಕ್ಕೂ ಮಿಥ್ಯಗೂ ಸಂಬಂಧ ಇಲ್ಲ ಹೇಗೆ ದೃಶ್ಯತ್ವಕ್ಕೂ ಮಿಥ್ಯಗೂ ಸಂಬಂಧ ಇಲ್ಲವೋ ಜಡತ್ವಕ್ಕೂ ಮಿಥ್ಯಗೂ ಕೂಡ ಸಂಬಂಧ ಇಲ್ಲ ಜಡತ್ವ ಇರುವ ವಸ್ತುಗಳಲ್ಲಿ ಮಿಥ್ಯ ಆಗದವ ಆದ ವಸ್ತುಗಳಿರಬಹುದು ಮಿಥ್ಯ ಆಗದೆ ಇರುವ ವಸ್ತುಗಳಿರ್ಬೋದು ದೃಶ್ಯವಾದ ವಸ್ತುಗಳಲ್ಲಿ ಮಿಥ್ಯ ಆದ ವಸ್ತುಗಳಿರಬಹುದು ಇಲ್ಲದೇ ಇರಬಹುದು ಅದು ಅದರಿಂದ ಮಿಥ್ಯ ಅಂತೇಳಿ ಹೇಳ್ಬೋದು ಸತ್ಯಂ ಅಂತೇಳಿ ಹೇಳ್ಬೋದು ಯಾಕೆ ಬೇಕಾದ್ರೂ ಹೇಳ್ಬೋದು ಸಂಬಂಧ ಅಲ್ಲಿ ಜೋಡಣಿಕೆ ಇಲ್ಲದೇ ಇದ್ದಾಗ ಜೋಡಿಸುವಂಥದ್ದು ಅದೇ ವಿಧವಾಗಿ ಪರಿಚ್ಛಿನ್ನತ್ವ ಅಂತ ಹೇಳಿ ಹ್ಮ್ ಪರಿಚ್ಛಿನ್ನತ್ವ ಅಂದ್ರೆ ದೇಶತಃ ಇಲ್ಲ ಕಾಲತಃ ಲಿಮಿಟೇಷನ್ ಇರುವಂಥದ್ದು ಎಲ್ಲಿ ಎಲ್ಲಿ ದೇಶದ ಪರಮಾತ್ಮನ ವಿಷಯದಲ್ಲಿ ನಾವು ಹಾಳಕ ಯಾಕಂದ್ರೆ ಪರಮಾತ್ಮ ಅಪರಿಚ್ಛಿನ್ನ ಪರಮಾತ್ಮ ಅಜಡ ಆದ್ದರಿಂದ ಪರಮಾತ್ಮನ ವಿಷಯದಲ್ಲಿ ಅವನು ಸತ್ಯ ಯಾಕಂದ್ರೆ ಅವರು ಅದ್ವೈತ ಪ್ರಕಾರ ಬ್ರಹ್ಮ ಜಗನ್ ಜಗನ್ಮಿಥ್ಯ ಜೀವೋ ಬ್ರಹ್ಮವನಪರಹ ಅಂತ ಈ ವಿಧವಾಗಿ ಹೋಗುವಂಥದ್ದು ಅವರದು ಆದ್ದರಿಂದ ಅವರೇನು ಮಾಡಿದ್ದಾರೆ ಪರಿಚ್ಛಿನ್ನತ್ವ ಪರಮಾತ್ಮ ಅಪರಿಚ್ಛಿನ್ನನಾಗಿದ್ದಾನೆ ಆದ್ದರಿಂದ ಅವನು ಸತ್ಯ ಆದರೆ ಈ ಜಗತ್ತು ಇಡೀ ಪ್ರಪಂಚವು ಕೂಡ ಪರಿಚ್ಛಿನ್ನವೇ ಆದ್ದರಿಂದ ಈ ಜಗತ್ತಾಗಲಿ ಜಗತ್ತಿನಲ್ಲಿರುವ ವಸ್ತುಗಳಾಗಲಿ ಇವೆಲ್ಲವೂ ಕೂಡ ಮಿಖ್ಯಾಭೂತವಾಗಿದೆ ಹೇಳಿ ಪರಿಚ್ಛಿನ್ನತ್ವ ಅಂತ ಹೇಳಿದಾಗ ಲಿಮಿಟೇಷನ್ ಅಂದರೆ ಇದು ಸ್ಪೇಸ್ ವೈಸ್ ಲಿಮಿಟೇಷನ್ ಆರ್ ಟೈಮ್ ವೈಸ್ ಲಿಮಿಟೇಷನ್ ಎರಡು ವಿಧವಾದ ಪರಿಚಿನ್ನತ್ವವನ್ನು ಒಳಗೊಂಡಿರುವಂಥದ್ದು ಈ ಜಗತ್ತಿನಲ್ಲಿರುವ ಎಲ್ಲ ಕೂಡ ಅಶಾಶ್ವತ ಪ್ಲಸ್ ಅವೆಲ್ಲವೂ ಕೂಡಾನು ಕೂಡ ದೇಶತಃ ಒಂದು ಇವನ್ ಬ್ರಹ್ಮಾಂಡಿ ಬ್ರಹ್ಮಾಂಡ ತಗೊಂಡ್ರು ಕೂಡ ಅದು ದಟ್ ಸ್ಟಿಲ್ ಇಸ್ ವಿತ್ ಇನ್ ಸಮ್ ಲಿಮಿಟೆಡ್ ಸ್ಪೇಸ್ ನಲ್ಲಿ ಇದೆ ಅದರ ಸ್ಪೇಸ್ ಅತ್ಯಧಿಕವಾದ ಸ್ಪೇಸ್ ಇರಬಹುದು ಆದ್ರೆ ಸ್ಟಿಲ್ ಇಟ್ಸ್ ಅ ಲಿಮಿಟೆಡ್ ಸ್ಪೇಸ್ ಆದ್ದರಿಂದ ಪರಿಚಿನ್ನತ್ವ ಇರುವಂತದ್ದಾದ್ದರಿಂದ ಇವು ವಿಶ್ವಮಿತ್ಯ ಅಂತ ಆಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯರು ಸುಂದರವಾಗಿ ಹೇಳ್ತಾರೆ ಈ ಪರಿಚಿನ್ನತ್ವ ಅಂತ ತಗೊಂಡ ಕೂಡ ಕಾಲ ತಕೊಂಡ್ರೆ ಕಾಲ ಟೈಮ್ ಇಟ್ಸ್ ಅದಕ್ಕೆ ಕಾಲತಃ ಪರಿಚ್ಛಿನ್ನತ್ವ ಇಲ್ಲ ಅದೇ ದೇಶದ ಒಂದು ಈ ದೇಶದಲ್ಲಿ ಕಾಲ ಇದೆ ಆ ದೇಶದ ಕಾಲದ ಸೆಗ್ಮೆಂಟ್ಸ್ ತಗೊಂಡ್ರೆ ಈ ದೇಶದಲ್ಲಿ ಕಾಲ ಇದೆ ಅಂತ ಹೇಳಿ ಆದ್ದರಿಂದ ಅದೇ ವಿಧವಾಗಿ ದೇಶ ತಗೊಂಡ್ರೆ ಅದು ಕಾಲತಃ ಒಂದು ಲಿಮಿಟೆಡ್ ಸ್ಪೇಸ್ ತಗೊಂಡ್ರೆ ಅದು ಕಾಲತಃ ಹ್ಮ್ ಪರಿಛಿನ್ನತ್ವ ಇರುತ್ತೆ ವಿಧವಾಗಿ ದೇಶ ಕಾಲಗಳು ಆರ್ ಇಡೀ ಎಂಟೈ ಸ್ಪೇಸ್ ತಗೊಂಡ್ರೆ ಅದು ಒಂದು ಕಾಲದಲ್ಲಿ ಇರುವಂತಹ ಎಂಟೈ ಸ್ಪೇಸ್ ತಗೋಬಹುದು ಅದರಿಂದ ದೇಶತಃ ಕಾಲತಃ ಪರಿಚಿನ್ನತ್ವ ಇದ್ದ ಮಾತ್ರಕ್ಕೆ ಕಾಲವಾಗಲಿ ದೇಶವಾಗಲಿ ಮಿಥ್ಯ ಅಂತ ಹೇಳಕ್ಕೆ ಬರುವುದಿಲ್ಲ ಆದ್ದರಿಂದ ಈ ಪರಿಚಿನ್ನತ್ವಕ್ಕೂ ಮಿಥ್ಯತ್ವಕ್ಕೂ ಸಂಬಂಧ ಇಲ್ಲ ಹೇಗಾದರೆ ದೃಶ್ಯತ್ವಕ್ಕೂ ಮಿಥ್ಯಾಗೂ ಸಂಬಂಧ ಇಲ್ಲವೋ ಹೇಗಾದರೆ ಜಡತ್ವಕ್ಕೂ ಮಿಥ್ಯಗೂ ಸಂಬಂಧ ಇಲ್ಲವೋ ಹಾಗೆ ಪರಿಚ್ಛಿನ್ನತ್ವಕ್ಕೂ ಮಿಥ್ಯಗೂ ಸಂಬಂಧ ಇಲ್ಲ ಪರಿಚಿನ್ನತ್ವ ಇದ್ದರೂ ಕೂಡ ಅದು ಮಿಥ್ಯ ಆಗಬಹುದು ಮಿಥ್ಯ ಆಗದೇ ಇರಬಹುದು ಹ್ಮ್ ಘಟ ಪಟಗಳು ಇವೆಲ್ಲ ಕೂಡ ಸತ್ಯವಾದ ವಸ್ತುಗಳು ಅವುಗಳಿಗೆ ಜಡತ್ವ ಇದೆ ಪರಿಚ್ಛಿನ್ನತ್ವ ಇದೆ ದೃಶ್ಯತ್ವ ಇದೆ ಅವು ಸತ್ಯವೂ ಆಗಿದೆ ಆದ್ದರಿಂದ ಈ ವಿಧವಾದಂತಹ ದೃಷ್ಟಾಂತಗಳನ್ನು ತಪ್ಪು ದೃಷ್ಟಾಂತಗಳನ್ನು ಕೊಡುವುದು ತಪ್ಪು ಲಾ ಲಾಜಿಕಲ್ ಪ್ರೊಪೊಸಿಷನು ತಪ್ಪು ದೃಷ್ಟಾಂತವೂ ತಪ್ಪು ಈ ವಿಧವಾಗಿ ಎರಡನ್ನು ಕೊಡುವುದರ ಮೂಲಕವಾಗಿ ಅವರು ತಮ್ಮ ವಾದವನ್ನು ಮುಂದುವರಿಸುತ್ತಾರೆ ನಾವು ಸತ್ತು ಅಸತ್ತು ವಿವಿಕ್ತ ಸತ್ತು ಅಲ್ಲದೆ ಅಸತ್ತು ಅಲ್ಲದೆ ಎರಡೂ ಅಲ್ಲದೆ ಇರುವ ವಸ್ತುವೇ ಇಲ್ಲ ಅಂತ ವಸ್ತುವೇ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳಿ ಆ ದ್ವೈತಿಗಳು ಹೇಳಿದಾಗ ಅವರು ಇದೆ ಅಂತ ಹೇಳಿ ಈ ಶುಕ್ತಿರ ಸರ್ಪಗಳು ಮಾತ್ರ ಅಲ್ಲದೆ ಇನ್ನೊಂದು ಕೆಲವು ದೃಷ್ಟಾಂತಗಳು ಅಂದ್ರೆ ಈ ಸತ್ತು ಅಸತ್ತು ಎರಡೂ ಆಗದೆ ಇರುವಂತಹ ವಸ್ತುಗಳು ಇದೆ ಅಂತ ಹೇಳುವುದಕ್ಕೆ ವಾದವನ್ನು ಮುಂದುವರಿಸ್ತಾ ಅವರು ಅಲ್ಲಿ ಒಂದು ಕನ್ಫ್ಯೂಷನ್ ಮಾಡುವ ದೃಷ್ಟಾಂತಗಳನ್ನು ಕೊಡ್ತಾರೆ ಹ್ಮ್ ಆಕಳು ತಗೊಂಡು ಆ ಆಕಳಿದೆ ಆಕಳು ಅಲ್ಲದೆ ಇರುವಂಥದ್ದು ಕುದುರೆ ಕುದುರೆ ಆಕಳಲ್ಲ ಅಂದ್ರೆ ಕುದುರೆ ಆಕಳು ಅನ್ನೋ ಸ್ಥಾನದಲ್ಲಿ ಸತ್ ಅಂತ ಇಟ್ಕೊಂಡ್ರೆ ಸತ್ತು ಅನ್ನುವುದು ಆಕಳು ಆ ಸ್ಥಾನದಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಆ ಸತ್ತು ಆಗದೆ ಇರುವುದು ಅಸತ್ತಲ್ಲವಾ ಆಕಳು ಆಗದೆ ಇರುವುದು ಕುದುರೆ ಕುದುರೆ ಅಸತ್ತು ಆಕಳು ಸತ್ತು ಆಕಳು ಕುದುರೆ ಎರಡೂ ಆಗದೆ ಇರುವ ವಸ್ತುಗಳು ಪ್ರಾಣಿಗಳಿವೆ ಕತ್ತೆ ಹುಲಿ ಹಂದಿ ಸಿಂಹ ಇವೆಲ್ಲವೂ ಇದೆ ಅಲ್ವಾ ಅದನ್ನ ಸತ್ತು ಅಸತ್ತು ಆಕಳು ಸತ್ತಾದರೆ ಆಕಳು ಆಗದೆ ಇರುವ ಕುದುರೆ ಅಸತ್ತಾದರೆ ಸತ್ತು ಅಸತ್ತು ಆಗದೆ ಇರುವ ವಸ್ತುಗಳು ಕತ್ತೆ ಹುಲಿ ಹಂದಿ ಇತ್ಯಾದಿ ಅನೇಕ ಪ್ರಾಣಿಗಳಿವೆ ಆದ್ದರಿಂದ ನೀವು ಸತ್ತು ಅಸತ್ತು ಎರಡೇ ಇದೆ ಅದು ಎರಡೂ ಆಗದೇ ಇರುವ ವಸ್ತು ಎರಡಕ್ಕಿಂತ ಭಿನ್ನವಾದ ವಸ್ತು ಇರುವುದಿಲ್ಲ ಅಂತ ನೀವು ವಾದ ಮಾಡ್ತೀರಾ ಆದ್ರೆ ಇದೆ ನೋಡ್ರಿ ಆಕಳು ಕುದುರೆ ಮಾತ್ರ ಅಲ್ಲ ಕತ್ತೆ ಹುಳಿ ಇವೆಲ್ಲ ಅಂದ್ರೆ ಸತ್ತು ಅಸತ್ತು ಆಕಳು ಆಗದೆ ಇರುವ ಕುದುರೆಗಳು ಆಕಳು ಅವೆಲ್ಲ ಎರಡೂ ಆಗದೆ ಇರುವಂತಹ ಬೇರೆ ಪ್ರಾಣಿಗಳು ಕೂಡ ಇದೆ ಆದ್ದರಿಂದ ಸತ್ತು ಅಸತ್ತು ವಿವಿಕ್ತವಾದ ವಸ್ತುಗಳು ಇದೆ ಅಂತ ಹೇಳಿ ಅವರು ವಾದ ಮಾಡ್ತಾರೆ ಆದರೆ ಅದನ್ನು ಸ್ವಲ್ಪ ನೋಡಿದರೆ ಆ ಆ ವಾದದಲ್ಲಿ ಕೂಡ ಅವ್ರು ಮಾಡ್ತಾ ಇರುವ ಕನ್ಫ್ಯೂಷನ್ ಹೇಗಿದೆ ಅಂದರೆ ಹೌದು ನಿಜ ಕುದುರೆ ಆ ಆಕಳಲ್ಲ ಆದರೆ ಕುದುರೆ ಮಾತ್ರ ಅಲ್ಲ ಕತ್ತೆಯೂ ಆಕಳಲ್ಲ ಆ ಆಕಳಲ್ಲ ಹಂದಿಯು ಅದರಿಂದ ಅಸತ್ತು ಅಂದರೆ ಸತ್ಕ್ಕಿಂತ ಸತ್ತು ಆಗದೆ ಇರುವಂಥದ್ದು ಅಸತ್ತು ಅಂದರೆ ಆಕಳು ಆಗದೆ ಇರುವಂಥದ್ದು ಅಂತಕೋಬೇಕು ಕುದುರೆ ಅಂತ ತಗೊಳ್ಳಕ್ ಕುದುರೆ ಅನ್ನೋದು ಅಸತ್ ಆಕಳು ಆಗದೆ ಇರುವುದರಲ್ಲಿ ಒಂದು ಭಾಗ ಮಾತ್ರ ಭಾಗತಃ ತಗೊಂಡು ಹೋದ ಲಿಮಿಟೆಡ್ ಆದ್ದರಿಂದ ಭಾಗತಃ ಇರುವಂತದ್ದನ್ನು ಮಾತ್ರ ತಗೊಂಡಿದ್ದಾರೆ ಪೂರ್ತಿಯನ್ನು ತಗೊಂಡಿಲ್ಲ ಈ ವಿಧವಾದ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಸತ್ಯ ಸತ್ ಅಸತ್ ವಿವಿಕ್ತವಾದ ವಸ್ತುಗಳು ಇದೆ ಅನ್ನೋದಕ್ಕೆ ಕೊಟ್ಟು ದೃಷ್ಟಾಂತ ನೋಡಿದಾಗಲೇ ಅವರು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ಬಿಡತ್ತೆ ಇದಕ್ಕೆ ಮಾಡರ್ನ್ ಆಜಿಬ್ರ ಕಾನ್ಸೆಪ್ಟ್ನಲ್ಲಿ ಹೇಳಿದ್ರೆ ಈಗಿನ ಜನಕ್ಕೆ ಸುಲಭವಾಗಿ ಅರ್ಥ ಆಗತ್ತೆ ನಾವು ಮಾಡರ್ನ್ ಆಲಜಿ ಸೆಟ್ ಥೀರಿ ಅಂತ ಹೇಳ್ತಾರೆ ಸೆಟ್ ಥೀರಿ ಅಂತ ಹೇಳಿದರೆ ಒಂದು ಡಯಾಗ್ರಾಮ್ ಅಂತ ಹಾಕ್ತಾರೆ ಒಂದು ದೊಡ್ಡ ಯೂನಿವರ್ಸಲ್ ಸೆಟ್ ಅಂತ ತಗೊಳ್ರಿ ಒಂದು ದೊಡ್ಡ ಸರ್ಕಲು ಸ್ಕ್ವೇರು ಏನೋ ಒಂದು ಹಾಕೊಳ್ರಿ ಯೂನಿವರ್ಸಲ್ ಸೆಟ್ ಅಂದ್ರೆ ಎಲ್ಲವನ್ನು ಒಳಗೊಂಡ ಒಂದು ಸೆಟ್ ತರ ತಗೊಂಡ್ರೆ ಅದನ್ನು ಯೂನಿವರ್ಸಲ್ ಸೆಟ್ ಅಂತ ಕರೀತಾರೆ ಅದರಲ್ಲಿ ಒಂದು ಭಾಗ ಯಾವುದೊಂದು ಭಾಗ ತಗೊಂಡ್ರೆ ಅದಕ್ಕೆ ಒಂದು ಏನೋ ಒಂದು ಹೆಸರು ಕರಿ ಸೆಟ್ ಎ ಅಂತ ಹೇಳಿ ಕರೆದ್ರೆ ಸೆಟ್ ಎ ಅಂದ್ರೆ ಆ ಯೂನಿವರ್ಸಲ್ ಸೆಟ್ ನಲ್ಲಿ ಒಂದು ಭಾಗವನ್ನು ತಗೊಂಡರೆ ಅದನ್ನು ನಾವು ಸೆಟ್ ಎ ಅಂತ ಕರೆದರೆ ಅದ ಎ ಆಗದೆ ಇರುವಂತದಕ್ಕೆ ಆ ಭಾಷೆಯ ಲ್ಯಾಂಗ್ವೇಜ್ ನಲ್ಲಿ ಕಾಂಪ್ಲಿಮೆಂಟ್ ಅಂತ ಕರೀತಾರೆ ಎ ಕಾಂಪ್ಲಿಮೆಂಟ್ ಅಂತೇಳಿ ಯಾವುದು ಎ ಅಲ್ಲವೋ ಅದೆಲ್ಲವೂ ಎ ಕಾಂಪ್ಲಿಮೆಂಟ್ ಅಂದ್ರೆ ಎ ಕಾಂಪ್ಲಿಮೆಂಟ್ ಎ ಎ ಕಾಂಪ್ಲಿಮೆಂಟ್ ಎರಡು ಸೇರಿದರೆ ಯೂನಿವರ್ಸಲ್ ಸೆಟ್ ಆಗಿಬಿಡುತ್ತೆ ಈ ಇಡೀ ಸೆಟ್ ದೊಡ್ಡ ಸೆಟ್ ತಗೊಂಡ್ರೆ ಅದರಲ್ಲಿ ಎ ಅನ್ನೋದೊಂದು ಭಾಗ ಆದರೆ ಆ ಒಂದು ಭಾಗವಾದಂತಹ ಎ ಅದಕ್ಕೆ ಸೇರದೆ ಇರುವಂತದ್ದು ಎಲ್ಲವೂ ಎ ಡ್ಯಾಶ್ ಅಂತ ಡಿನೋಟ್ ಮಾಡ್ತಾರೆ ಎ ಡ್ಯಾಶ್ ಅಂತಾನೆ ಅದಕ್ಕೆ ಕಾಂಪ್ಲಿಮೆಂಟ್ ಅಂತ ಕರೀತಾರೆ ಅಂದ್ರೆ ಎ ಆಗದೆ ಇರುವುದೆಲ್ಲವೂ ಕೂಡ ಎ ಕಾಂಪ್ಲಿಮೆಂಟ್ ಅಂದ್ರೆ ಈ ಗಣಿತದಲ್ಲಿ ಅಷ್ಟು ಪ್ರವೇಶ ಇಲ್ಲದೆ ಅವರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು ಅದರಿಂದ ಸ್ವಲ್ಪ ಮೆಲ್ಲಕ್ಕೆ ಕೇಳ್ತಾ ಇದ್ದೀನಿ ಅಷ್ಟು ಕಷ್ಟ ಏನಿಲ್ಲ ನೀವೊಂದು ಡ್ರಾ ಮಾಡ್ಕೊಂಡ್ರೆ ಒಂದು ದೊಡ್ಡ ಸರ್ಕಲ್ ತರ ಮಾಡಿಕೊಂಡು ಅದರಲ್ಲಿ ಒಂದು ಸೆಗ್ಮೆಂಟ್ ಒಂದು ಲೈನ್ ಹಾಕೊಂಡ್ರೆ ಆ ಒಂದು ಅದನ್ನು ಹೆಸರು ನಾವು ಎ ಅಂತ ಕರೆದ್ರೆ ಆ ಲೈನ್ ಗೆ ಕಳಗಿರೋದೆಲ್ಲ ಎ ಆ ಲೈನ್ ಗೆ ಮೇಲಿರೋದೆಲ್ಲ ಎ ಡ್ಯಾಶ್ ಅಂತ ಕರೋದ ಅಂದ್ರೆ ಒಟ್ಟಾರೆ ಈ ಎರಡು ಎ ಅಂಡ್ ಎ ಡ್ಯಾಶ್ ಅಂದ್ರೆ ಆ ಒರಿಜಿನಲ್ ಸೆಟ್ಟು ಅದರ ಕಾಂಪ್ಲಿಮೆಂಟ್ ಆಗದೆ ಇರುವಂತದ್ದು ಇವೆರಡು ಸೇರಿದರೆ ಇಡೀ ಯೂನಿವರ್ಸಲ್ ಸೆಟ್ ಆಗಿಬಿಡತ್ತೆ ಅದೇ ವಿಧವಾಗಿ ಇಲ್ಲಿ ನಮಗೆ ಸತ್ತು ಅಸತ್ ಅಂದ್ರೆ ಸತ್ಯವಾದದ್ದು ಅಸತ್ಯವಾದದ್ದು ಯಾವುದು ಸತ್ತಲ್ಲವೋ ಅದು ಅಸತ್ತು ಮತ್ತು ಸತ್ತು ಅಸತ್ತು ಎರಡೂ ಆಗದೆ ಇರುವ ವಸ್ತು ಅನ್ನೋದು ಪ್ರಸಕ್ತಿಯೇ ಇಲ್ಲ ಯಾಕಂದ್ರೆ ಸತ್ತಲ್ಲ ಅಂದ್ರೆ ಅಸತ್ವ ಸೊ ಅದರಿಂದ ಎಲ್ಲವೂ ಸತ್ತಾಗದೇ ಇರುವುದು ಎಲ್ಲವೂ ತಗೋಬೇಕು ಅಸತ್ ಅಂತ ಹೇಳಿದಾಗ ಅದರಿಂದ ಸದಸತ್ ವಿವಿಕ್ತ ಅನ್ನುವುದು ಎಲ್ಲಿ ಕೂಡೋದಿಲ್ಲ ಒಂದಾ ಸತ್ತು ಒಂದಾ ಅಸತ್ತಾಗಬೇಕು ಅದರಿಂದ ಈ ವಿಧವಾದಂತಹ ಸೆಟ್ ಕಾನ್ಸೆಪ್ಟ್ ತಗೊಂಡಾಗ ನಮಗೆ ಇದು ಇನ್ನೂ ಚೆನ್ನಾಗಿ ಸುಲಭವಾಗಿ ಅರ್ಥ ಆಗುತ್ತೆ ಅವರು ಹೇಳುವಂತಹ ದೃಷ್ಟಾಂತಗಳಾಗಲಿ ಅವೆಲ್ಲ ಕೂಡ ಡಿಫೆಕ್ಟ್ ಇರುವಂತಹ ರೀತಿಯಲ್ಲಿ ಹೇಳಿ ಕನ್ಫ್ಯೂಸ್ ಮಾಡ್ತಾರೆ ಸೊ ಅದನ್ನು ನಾವು ಸರಿಯಾಗಿ ಪರಿಗಣನೆ ಮಾಡಬೇಕು ಅಷ್ಟೇ ಅಲ್ಲದೆ ಅವರು ಈ ವಿಧವಾದಂಥ ತರ್ಕ ರೀತಿಯಲ್ಲಿ ದೋಷಗಳು ಬರುವುದು ಮಾತ್ರವಲ್ಲದೆ ಆ ಸಿದ್ಧಾಂತವನ್ನು ಹೇಗಾದರೂ ಮುಂದುವರ್ಸ್ಬೇಕಂತ ಹೇಳಿ ಆ ವೇದಗಳಲ್ಲಿರುವ ವಾಕ್ಯಗಳಲ್ಲಿ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇದನ್ನು ಕೂಡ ನ್ಯಾಯಾಮೃತದಲ್ಲಿ ಆ ವ್ಯಾಸರಾಜ್ ಗುರು ಅವೆಲ್ಲ ತೊಗೊಂಡು ಅವೆಲ್ಲ ಅನಲೈಸ್ ಮಾಡಿದ್ದಾರೆ ಇವುಗಳಿಗೆ ಅವರು ಒಂದು ಹೆಸರನ್ನು ಇಟ್ಟಿದ್ದಾರೆ ಅಲ್ಲಿ ಕೂಡ ನೋಡ್ರಿ ಮಹಾವಾಕ್ಯ ಅಂತ ಹೇಳಿ ಗ್ರ್ಯಾಂಡ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಎಲ್ಲ ಕಡೆ ಹಾಕ್ತಾರೆ ಇದು ಮಹಾವಾಕ್ಯ ಏನಂದ್ರೆ ಅಹಂ ತ ಬ್ರಹ್ಮಾಸ್ಮಿ ತತ್ವಮಸಿ ಇವೆಲ್ಲ ಕೂಡ ಮಹಾವಾಕ್ಯಗಳು ಏನು ಮಹಾವಾಕ್ಯ ಅಂದ್ರೆ ಅವರು ದೃಷ್ಟಿಕೋನದಲ್ಲಿ ಮಹಾವಾಕ್ಯ ಅಂದ್ರೆ ಅರ್ಥ ಏನಂತ ಹೇಳಿದರೆ ಯಾವುದಕ್ಕೆ ಮೇಲ್ನೋಟದಲ್ಲಿ ಅದ್ವೈತ ಪರವಾದ ಅರ್ಥವನ್ನು ಮಾಡಬಹುದೋ ಆ ಮಾಡುವಾಗ ಅರ್ಥ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗತ್ತೆ ಯಾಕಂತ ಹೇಳಿದರೆ ಹ್ಮ್ ನಾವು ಪೂರ್ತಿಯಾಗಿ ಅದರಲ್ಲಿ ಹೋಗಿ ಮಾಡೋದಿಲ್ಲ ಯಾಕಂದ್ರೆ ಅದು ದೊಡ್ಡ ಚರ್ಚೆ ಆಗುತ್ತೆ ಒಂದೊಂದು ಒಂದು ಮಹಾವಾಕ್ಯ ತಗೊಂಡ್ರು ಅದೇ ಒಂದು ದೊಡ್ಡ ಚರ್ಚೆ ಆಗುತ್ತೆ ಆದರೆ ಆ ನಾನೇ ದೇವರು ನೀನೇ ದೇವರು ಅಂತ ಅವರು ಅದಕ್ಕೆ ಹೇಳ್ತಾರೆ ದೇವ್ರು ಅಂತ ನಾವು ಹೇಳ್ತಾ ಇಲ್ಲ ಅದು ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ಏನೇ ಹೇಳಿದರೂ ಕೂಡ ಆ ವಾಕ್ಯಗಳಿಗೆ ಅರ್ಥ ಅಲ್ಲವೇ ಅಲ್ಲ ಯಾಕಂದ್ರೆ ಕಾಂಟೆಕ್ಚುಯಲ್ ಆಗಿ ನೋಡಿದಾಗ ಕೂಡ ಆ ಉದ್ದಾಲಕನತ್ತ ಶ್ವೇತಕೇತು ಬಂದು ಹ್ಮ್ ಪ್ರಶ್ನೆ ಕೇಳಿದಾಗ ಅದೆಲ್ಲ ಡಿಸ್ಕಷನ್ ನಡೆಯುತ್ತೆ ಆವಾಗ ಉದ್ದಾರಕ ಶ್ವೇತಕೇತುಗೆ ಆತ್ಮ ತತ್ವಮಸಿ ಅಂತ ಹೇಳಿದಾಗ ಆಚಾರ್ಯರು ಆತ್ಮ ಅತತ್ವಮಸಿ ಅಂತ ಅದು ತತ್ವಮಸಿ ಅಲ್ಲ ಅಂತ ಹೇಳಿ ಕಾಂಟೆಕ್ಸ್ ನೋಡ್ರಿ ಅವನು ಅಹಂಕಾರದಿಂದ ಬಂದಿದ್ದಾನೆ ಅಹಂಕಾರದಿಂದ ಬಂದವನಿಗೆ ನೀನೇ ದೇವ್ರು ಅಂತ ಹೇಳಿದ್ರೆ ಇನ್ನೂ ಅಹಂಕಾರ ಹೆಚ್ಚೇ ಆಗುತ್ತೆ ಅಹಂಕಾರ ತೆಗಿಬೇಕಂತ ಹೇಳಿದ್ರೆ ಇನ್ನು ದೇವ್ರ ಅಲ್ಲಪ್ಪ ಅಂತ ಹೇಳಬೇಕೆ ಹೊರತು ನೀನು ಸರ್ವಜ್ಞಾ ಅಂತ ಭಾವಿಸ್ತ ಭಾವನೆ ಮಾಡ್ತಾ ಇದ್ದಿ ನಿನಗೆ ಗೊತ್ತಿದ್ದು ನೀನ್ ಬಹಳ ಅಲ್ಪ ನೀನು ನಿನ್ನ ಸಾಮರ್ಥ್ಯ ಅದು ಎಲ್ಲ ಬಹಳ ಕಡಿಮೆ ಅಂತ ಹೇಳ್ತಾ ದೃಷ್ಟಾಂತಗಳನ್ನು ಕೊಡುವ ಕೂಡ ಅಲ್ಲಿ ಒಂಬತ್ತು ದೃಷ್ಟಾಂತಗಳು ಕೊಡ್ತಾರೆ ಒಂದೊಂದು ದೃಷ್ಟಾಂತ ಕೂಡ ಭೇದವನ್ನು ಹೇಳುವಂತಹ ದೃಷ್ಟಾಂತಗಳು ಆ ದೃಷ್ಟಾಂತಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅಷ್ಟೇ ಅಲ್ಲದೆ ಆ ಕಾಂಟೆಕ್ಸ್ಟ್ ವನ್ನು ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಇಡೀ ಎಪಿಸೋಡ್ ನೋಡಿದಾಗ ಅಲ್ಲಿ ಜೀವ ಬ್ರಹ್ಮ ಐಕ್ಯವನ್ನು ಹೇಳುವುದು ಉದ್ದೇಶವೇ ಅಲ್ಲ ಅದೇ ವಿಧವಾಗಿ ಅಹಂ ಬ್ರಹ್ಮ ಯಾರು ಯಾವ ಜೀವ ನಾನು ಬ್ರಹ್ಮ ಅಂತ ಹೇಳ್ಕೊಳ್ತಾ ಇದ್ದಾನೆ ಯಾರೂ ಇಲ್ಲ ಅಲ್ಲಿ ಕೂಡ ಆ ಸೆಂಟೆನ್ಸ್ ಪೂರ್ತಿ ವಾಕ್ಯವನ್ನು ತಗೊಳ್ಳದೆ ಅದರಲ್ಲಿ ಒಂದು ಭಾಗವನ್ನು ಮಾತ್ರ ತಗೊಂಡು ಖಂಡನೆ ಮಾಡಿ ಅದನ್ನು ಸ್ಟ್ಯಾಂಡಲೋನ್ ಅಲೋನ್ ಮೀನಿಂಗ್ ಆ ಐಸೋಲೇಟೆಡ್ ಮೀನಿಂಗ್ ಅಂತೀವಿ ಅದನ್ನು ಆ ವಿಧವಾದ ಅದ್ವೈತ ಪರವಾದ ಅರ್ಥವನ್ನು ಮಾಡಿ ಮಿಕ್ಕದೆಲ್ಲವೂ ಕೂಡ ಅನುವಾದಗಳಂತ ಹೇಳ್ತಾ ಇದಕ್ಕೆ ಮಹಾವಾಕ್ಯ ಅಂತ ಈ ಸೆಲೆಕ್ಟೆಡ್ ಸ್ಟೇಟ್ಮೆಂಟ್ಸ್ ತಕೊಂಡು ಇದಕ್ಕೆ ಮಹಾವಾಕ್ಯ ಅಂತ ಕರೀತಾರೆ ಇನ್ ನೋಡ್ರಿ ಇಲ್ಲಿ ಕೂಡ ಈ ಮಹಾವಾಕ್ಯ ಅನ್ನುವ ಶಬ್ದ ಅದ್ವೈತ ರೀತಿಯಲ್ಲಿ ಮಹಾವಾಕ್ಯ ಅನ್ನುವ ಶಬ್ದ ಪ್ರಯೋಗ ಗೌಡಪಾದರಿಗೆ ಮುಂಚೆ ಯಾರು ಮಾಡಿದ್ದಾರೆ ಯಾರು ಮಾ ಗೌಡಪಾದರದಿಂದಲೇ ಅದು ಶುರು ಆಯಿತು ಈ ಮಹಾವಾಕ್ಯ ಶಬ್ದ ಪ್ರಯೋಗವೇ ಒಂದು ಹ್ಮ್ ಕೆಟ್ಟ ದೃಷ್ಟಿಯಿಂದ ಮಾಡಿರುವಂಥದ್ದು ಯಾಕಂತ ಹೇಳಿದ್ರೆ ಈ ಮಹಾವಾಕ್ಯ ಅದ್ವೈತ ಪರವಾದ ರೀತಿಯಲ್ಲಿ ಅರ್ಥದಲ್ಲಿ ವೇದವ್ಯಾಸರೆಲ್ಲಿ ಬಳಸಲಿಲ್ಲ ಯಾವ ಪುರಾಣದಲ್ಲಿಯೂ ಇಲ್ಲ ಯಾವ ಇತಿಹಾಸದಲ್ಲಿಯೂ ಇಲ್ಲ ರಾಮಾಯಣದಲ್ಲಿ ವಾಲ್ಮೀಕಿಗಳು ಮಾಡಲಿಲ್ಲ ಮಹಾಭಾರತದಲ್ಲಿ ವೇದವ್ಯಾಸರೂ ಮಾಡಲಿಲ್ಲ ಎಲ್ಲಿ ಕೂಡ ಈ ಮಹಾವಾಕ್ಯ ಅನ್ನುವ ಶಬ್ದ ಪ್ರಯೋಗವೇ ಇಲ್ಲ ಅದ್ವೈತ ರೀತಿಯಲ್ಲ ಆ ಶಬ್ದ ಪ್ರಯೋಗವೇ ಇಲ್ಲ ಆದ್ದರಿಂದ ಈ ಮಹಾವಾಕ್ಯ ಅಂತ ತಗೊಂಡು ಈ ವಿಧವಾದಂತಹ ತಪ್ಪು ದಾರಿಯಲ್ಲಿ ಎಲ್ಲರನ್ನು ತಗೊಂಡು ಹೋಗುವಂತಹ ಕೆಲಸವನ್ನು ಮಾಡಿದ್ದಾರೆ ಈ ವಿಧವಾಗಿ ಆ ಏನೇನು ಆ ಅದ್ವೈತಿಗಳು ಏನೇನು ಮಾಡಿದ್ದಾರೋ ಅವು ಒಂದು ಕಡೆ ಸೇರಿಸಿ ಆ ವ್ಯಾಸರಾದ ಗುರು ಸಾರ್ವಭೌಮರು ಅದ್ಭುತವಾದಂತಹ ರೀತಿಯಲ್ಲಿ ಅವು ಎಲ್ಲದಕ್ಕೂ ಸಮಾಧಾನವನ್ನು ಕೊಟ್ಟಿದ್ದಾರೆ ಅದಕ್ಕೆ ಅಷ್ಟು ಕೊಟ್ಟರು ಕೂಡ ಅವರಕ್ಕೆ ಬೀಳಲಿಲ್ಲ ಅದಕ್ಕೆ ನ್ಯಾಯಾಮೃತ ಬರೆದ ಮೇಲೆ ಅಲ್ಲಿ ಅಷ್ಟು ಪಾಯಿಂಟ್ ಔಟ್ ಮಾಡಿದರೆ ಅವು ಎಲ್ಲವನ್ನೂ ಸರಿಯಾಗಿ ನೋಡದೆ ಅದ್ವೈತ ಸಿದ್ಧಿ ಅಂತೇಳಿ ಮಧುಸೂದನ್ ಸರಸ್ವತಿ ಅವರು ಅದ್ವೈತ ಸಿದ್ಧಿಯನ್ನು ಮಾಡಿದ್ದಾರೆ ಅದ್ವೈತ ಸಿದ್ಧಿ ಮಾಡುವಾಗಲೇ ಅಲ್ಲಿ ಏನೋ ವ್ಯಾಸರಾದರೂ ಮಿಸ್ ಮಾಡಿದ್ದಾರೆ ಅದಕ್ಕೆ ಅದ್ವೈತ ಸಿದ್ಧಿಯಲ್ಲಿ ಅದನ್ನು ಪಾಯಿಂಟ್ಔಟ್ ಮಾಡಿದ್ದಾರೆ ಅಂತ ಅಲ್ಲವೇ ಅಲ್ಲ ಆ ನ್ಯಾಯಾಮೃತದಲ್ಲಿ ಇದ್ದದ್ದನ್ನೇ ಮಿಸ್ ಮಾಡಿಬಿಟ್ಟು ಅದ್ವೈತ ಸಿದ್ಧಿಯನ್ನು ಮಾಡಿದ್ದಾರೆ ಅದಕ್ಕೆ ಹ್ಮ್ ತರಂಗಿಣಿ ಕಂಠಕೋದ್ಧಾರ ನ್ಯಾಯಾಮೃತ ಆಮೋದ ಈ ಇತ್ಯಾದಿ ಗಂಧಗಳನ್ನು ಬಂದು ಆ ವ್ಯಾಸರ ಸಾರ್ವಭೌಮರು ಏನೂ ಮಿಸ್ ಮಾಡಲಿಲ್ಲ ಅದರಲ್ಲಿಯೇ ನ್ಯಾಯಾಮೃತದಲ್ಲಿಯೇ ಅದ್ವೈತ ಸಿದ್ಧಿಗೆ ಬೇಕಾದ ಎಲ್ಲ ಪರಿಹಾರಗಳಲ್ಲೇ ಇದೆ ಅಂತ ಹೇಳಿ ತೋರಿಸಿಕೊಟ್ಟು ಅದರಿಂದ ಈ ವಿಧವಾಗಿ ಮಾಡಿರುವುದು ಆ ಅದ್ವೈತ ಸಿದ್ಧಿ ಗಂಧ ಸರಿಯಿಲ್ಲ ಅಂತ ಹೇಳಿ ಅಷ್ಟೇ ಅಲ್ಲದೆ ನೋಡ್ರಿ ಇಡೀ ಅದ್ವೈತ ವಾದಗಳನ್ನು ಎಲ್ಲಿ ನೋಡಿದ್ರು ಕೂಡ ಅವುಗಳಲ್ಲಿ ಸ್ಪಷ್ಟವಾಗಿ ಡಿಫೆಕ್ಟ್ಸ್ ಕಾಣಿಸುತ್ತೆ ಅವರು ಕೊಡುವ ಒಂದೊಂದು ದೃಷ್ಟಾಂತ ಯಾವುದೇ ಒಂದು ದೃಷ್ಟಾಂತ ತಗೊಳ್ರಿ ಉದಾಹರಣೆಗೆ ಒಂದು ಕತೆ ಅವ್ರು ಹೇಳ್ತಾರೆ ಸಿಂಹ ಲ್ಯಾಮ್ ಲಯನ್ ಕತೆ ಅಂತ ಹೇಳಿದಂತೆ ಒಂದು ಆಡು ಮೃಗ ಅದು ಆಡುಗಳ ಗುಂಪಿನಲ್ಲಿ ಬಂದು ಒಂದು ಸಿಂಹ ಸೇರಿಕೊಳ್ಳುತ್ತೆ ಅದಕ್ಕೆ ಅದು ತಾನ ಆಡು ಅಂತ ಹೇಳಿ ಭ್ರಮಿಸುತ್ತೆ ಆದ್ದರಿಂದ ಇನ್ನೊಂದು ಸಿಂಹ ಬಂದು ನೀನೇ ಸಿಂಹ ಅಂತ ಹೇಳುತ್ತೆ ಅದು ಯಾವಾಗಲೂ ಸಿಂಹವಾಗಿಯೇ ಇತ್ತು ಆದ್ರೆ ಅದಕ್ಕೆ ಒಂದು ತಾನು ಹಾಡು ಅನ್ನುವ ಭ್ರಮೆ ಇತ್ತು ಅದೇ ವಿಧವಾಗಿ ಜೀವ ಯಾವಾಗಲೂ ತಾನು ಭ್ರಮನೇ ಆಗಿದ್ದಾನೆ ಆದ್ರೆ ಅವನಿಗೆ ಹ್ಮ್ ಯಾರೋ ಜ್ಞಾನ ಬಂದಾಗ ಇನ್ನೊಬ್ರು ಹೇಳಿಕೊಟ್ಟಾಗ ಮಾತ್ರ ಅವನಿಗೆ ತ ಹೇಗಾದ್ರೆ ಸಿಂಹಕ್ಕೆ ತಾನೇ ಸಿಂಹ ಅಂತ ಗೊತ್ತಾಯಿತು ಹಾಗೆ ಈ ಜೀವನಿಗೆ ತಾನೇ ಬ್ರಹ್ಮ ಅಂತ ಗೊತ್ತಾಗುತ್ತೆ ಇಂಥ ಕಥೆಗಳು ಬೇಕಾದಷ್ಟು ಹೊಡ್ದು ಪ್ರತಿ ಒಂದು ಕಥೆ ನೋಡಿದಾಗ ಆ ಕಥೆಯಲ್ಲಿಯೇ ಅದ್ವೈತ ಹಾನಿ ಕಾಣಿಸುತ್ತೆ ಯಾಕಂದ್ರೆ ಆ ಕಥೆ ತಗೊಂಡಾಗ ಅಲ್ಲಿ ಹಾಡು ಬೇರೆ ಸಿಂಹ ಬೇರೆ ಇನ್ನೊಂದು ಸಿಂಹ ಬೇರೆ ಅಲ್ಲಿ ಬರುವಂತಹ ತಿಂದೆ ಅದರ ಆಹಾರ ಬೇರೆ ಇದರ ಆಹಾರ ಬೇರೆ ಪಂಚಭೇದಗಳು ಅಲ್ಲಿ ಕಾಣಿಸುತ್ತೆ ಯಾವ ಅದ್ವೈತ ಪರವಾದ ಕಥೆ ಯಾವುದು ತಗೊಂಡ್ರು ಕೂಡ ಅವರು ಅದ್ವೈತವನ್ನು ಸಪೋರ್ಟ್ ಮಾಡ್ತಾ ಕಥೆ ಮಾಡ್ತಾರೆ ಆದರೆ ಆ ಕಥೆಯಲ್ಲಿಯೇ ಪಂಚಭೇದಗಳು ಕಾಣಿಸುತ್ತೆ ಆದ್ದರಿಂದ ಅವರು ಈ ವಿಧವಾದಿ ಪ್ರತಿಯೊಂದರಲ್ಲಿಯೂ ಕೂಡ ತಪ್ಪು ಕಲ್ಪನೆ ತಪ್ಪು ಲಾಜಿಕ್ ತಪ್ಪು ದೃಷ್ಟಾಂತಗಳನ್ನು ಕೊಡ್ತಾರೆ ಅದನ್ನು ಅದ್ಭುತ ರೀತಿಯಲ್ಲಿ ವ್ಯಾಸರ ಸರ ಗುರು ಸಾರ್ವಭೌಮರು ಅದು ನಮಗೆ ಹ್ಮ್ ನ್ಯಾಯಾಮೃದಲ್ಲಿ ತೋರಿಸಿಕೊಟ್ಟಿದ್ದಾರೆ ಬೇರೆ ಬೇರೆ ಕಡೆ ಕೂಡ ಎಲ್ಲೂ ಬರುತ್ತೆ ಸೊ ಅದರಿಂದ ಅವುಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಎಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಅದನ್ನು ವ್ಯಾಸರ ಗುರು ಸುಂದರವಾಗಿ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ಇಲ್ಲಿಗೆ ನಾನು ಇದನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ರೇ ಶ್ರೀನಿವಾಸ ಸಿಗಿಶ್ವರ ಅರ್ಪಣಸ್ತು